ಫ್ಯಾಂಟಸಿ ಸಿನಿಮಾಗಳು ಅಂದ್ರೆ ಯಾರಿಗೆ ತಾನೆ ಇಷ್ಟವಾಗಲ್ಲ? ಫ್ಯಾಂಟಸಿ ಸಿನಿಮಾಗಳು ನಿಮ್ಮನ್ನು ಬೇರೆ ಜಗತ್ತಿಗೆ ಕರೆದುಕೊಂಡು ಹೋಗುತ್ತವೆ. ಅಂತ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಸ್ನೇಹಿತರೆ, ನಾವಿವತ್ತು ನೋಡ್ತಿರೋದು ಒಂದು ಅದ್ಭುತವಾದ ಫ್ಯಾಂಟಸಿ ಸಿನಿಮಾದ ಕಥೆಯನ್ನು. ಈ ಸಿನಿಮಾದ ಹೆಸರು ದ ವಿಶ್ ಆಫ್ ದ ಫೇರಿ ಫಿಶ್. ಈ ಫ್ಯಾಂಟಸಿ ಸಿನಿಮಾ ರಷ್ಯಾದಲ್ಲಿ ತುಂಬಾನೇ ಪ್ರಸಿದ್ಧವಾಗಿದೆ. ಇದರ ಎಂಡಿಂಗ್ ನೋಡಿದ್ರೆ ನಿಮಗೆಲ್ಲರಿಗೂ ತುಂಬಾನೇ ಖುಷಿಯಾಗುತ್ತೆ. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥನ ಶುರು ಮಾಡ್ತೇನೆ. ಇದರ ತಡೆಯಕ್ಕೆ ಕಥೆಗೆ ಹೋಗೋಣ. ಸಿನಿಮಾ ಶುರುವಿನಲ್ಲಿ ಪ್ರಾಚೀನ ರಷ್ಯಾದಲ್ಲಿ ಒಂದು ನದಿಯ ಕೆಳಗೆ ಮೀನುಗಳ ರಾಜನನ್ನು ತೋರಿಸಲಾಗುತ್ತೆ. ಮೀನುಗಳ ರಾಜ ಒಂದು ಬೆಲೆಬಾಳುವ ತನ್ನ ಉಂಗುರವನ್ನು ಹಿಡಿದು ಕುಳಿತಿದ್ದ. ತನ್ನ ಗುಪ್ತಚರ ಕಪ್ಪೆರಾಯನಿಗೆ ಹೇಳ್ತಾನೆ, ಯಾವ ಮೀನಿನೊಂದಿಗೆ ನಾನು ಮದುವೆಯಾಗ ಬಯಸಿದ್ದೆ, ಅವಳು ಎಲ್ಲಿಗೆ ಹೋದಳು? ಕಪ್ಪೆರಾಯ ಹೇಳ್ತಾನೆ, ಮಹಾರಾಜ, ನಮಗೆ ಅವಳ ಬಗ್ಗೆ ಏನು ತಿಳಿಯುತ್ತಿಲ್ಲ. ಮೀನುಗಳ ರಾಜ ಅವನನ್ನು ತನ್ನತ್ತ ಸೆಳೆದು ಹೇಳ್ತಾನೆ, ನದಿ, ಕೊಳ, ಹಳ್ಳ, ಜರಿ ಎಲ್ಲ ಕಡೆ ಅವಳನ್ನು ಪತ್ತೆ ಮಾಡುವ ಕೆಲಸ ಮಾಡು. ಮತ್ತೊಂದು ಕಡೆ ರಷ್ಯಾದ ಒಂದು ಹಳ್ಳಿಯಲ್ಲಿ ಒಬ್ಬ ಲೋಹ ತಯಾರಿಸುವ ಕಮ್ಮಾರನ್ನ ಮನೆ ತೋರಿಸಲಾಗುತ್ತೆ. ಆತ ಅಸಲಿ ಗಾಂಧನಾಗಿದ್ದ. ಅಲ್ಲಿ ಅವನ ಮಲಗಿರುವ ಮಗ ಇವನ್ನ ಅವನ ನಾಯಿ ಬಂದು ಎಬ್ಬಿಸುತ್ತೆ. ಇವನ್ ಅಸಲಿಗೆ ಒಳ್ಳೆಯ ಹೃದಯದವನು, ಆದರೆ ಸ್ವಲ್ಪ ಮೂರ್ಖ ಕೂಡ ಹೌದು. ಮನೆಯಿಂದ ಆತ ಹೊರಗೆ ಬಂದಾಗ ಬಟ್ಟೆಯಲ್ಲಿ ಕೆಲಸ ಮಾಡುವ ಆತನ ತಂದೆ ಹೇಳ್ತಾರೆ, ನೀನು ಕೂಡ ಲೋಹ ತಯಾರಿಸುವ ಕೆಲಸ ಮಾಡಬೇಕು, ಅವುಗಳನ್ನು ಮಾರಬೇಕು. ನಾನು ಎಷ್ಟು ವರ್ಷ ತನ್ನ ಜೀವಂತವಿರುತ್ತೇನೆ? ಇವನು ಹೇಳ್ತಾನೆ, ಹಾ ಅಪ್ಪ, ಖಂಡಿತ ಕಲಿಯುತ್ತೇನೆ. ಅವನ ತಂದೆ ಅವನಿಗೆ ಏನಾದರೂ ತಿನ್ನಲು ತರುವಂತೆ ಹೇಳ್ತಾರೆ. ಹೀಗೆ ಅವನು ಮೀನು ಹಿಡಿಯುವ ಒಂದು ಗಾಳ ಮತ್ತು ಬಕೆಟ್ ಹಿಡಿದುಕೊಂಡು ಮೀನು ಹಿಡಿಯಲು ಓಡ್ತಾನೆ. ಒಂದು ಹತ್ತಿರದ ಮಂಜಿನಿಂದ ಆವೃತವಾದ ನದಿಯ ಬಳಿಗೆ ಹೋಗಿ ಅದರೊಳಗೆ ಗಾಳ ಹಾಕ್ತಾನೆ. ಆದರೆ ಆಗ ನೀರಲ್ಲಿ ಗುಳ್ಳೆಗಳು ಬರತೊಡಗುತ್ತವೆ. ಇದನ್ನು ನೋಡಿ ಇವನ್ ಸ್ವಲ್ಪ ಹಿಂದೆ ಸರಿಯುತ್ತಾನೆ. ಅದೇ ಕ್ಷಣ ಅಚಾನಕ್ಕಾಗಿ ನೀರಿನ ಜರಿ ಹೊರಚಿಮ್ಮುತ್ತೆ. ನೀರಿನೊಂದಿಗೆ ಒಂದು ಮೀನು ಇವನ್ ಬಳಿದ್ದ ಮೀನು ಹಿಡಿಯಲು ತಂದ ಬಕೆಟಲ್ಲಿ ಬೀಳುತ್ತೆ. ಇದರಿಂದ ಇವನ್ ಖುಷಿಯಾಗಿ ಮನಸ್ಸಲ್ಲಿ ಹೇಳ್ತಾನೆ, ತುಂಬಾನೇ ಒಳ್ಳೆದಾಯ್ತು, ಏನು ಪ್ರಯತ್ನ ಪಡೆದೆ, ಸುಲಭದಲ್ಲಿ ಮೀನು ಸಿಕ್ತು, ತಿನ್ನಲು ಆಹಾರದ ವ್ಯವಸ್ಥೆ ಆಯ್ತು, ಇವತ್ತಂತೂ ಭೂರಿ ಭೋಜನ. ಬಳಿಕ ಅವನು ಆ ಮೀನು ಮನೆಗೆ ತಂದು ಅದನ್ನು ಬೇಯಿಸಲು ಸಿದ್ಧತೆ ಮಾಡಲು ಶುರು ಮಾಡ್ತಾನೆ. ಆಗ ಆ ಮೀನು ಕೇಳುತ್ತೆ, ಹಾಗಾದ್ರೆ ನೀನು ನನ್ನ ಹೇಗೆ ಬೇಯಿಸುತ್ತೆ? ಇದನ್ನು ಕೇಳಿ ಇವನು ಗಾಬರಿಗೊಂಡು ಬಿಡುತ್ತಾನೆ. ಎದರಿಕೆಯಲ್ಲಿ ಅದರ ಬಳಿ ಕೇಳ್ತಾನೆ, ಹಾಗಾದ್ರೆ ನೀನು ಹೇಗೆ ಮಾತಾಡಬಲ್ಲೆ? ಹೇಳುತ್ತೆ, ನನ್ನ ತಿನ್ನಬೇಡ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಒಂದು ವೇಳೆ ನೀನು ವಾಪಸ್ ನನ್ನ ನದಿ ನೀರಲ್ಲಿ ಬಿಟ್ಟರೆ ನಿನ್ನ ಮೂರು ಇಚ್ಛೆಗಳನ್ನು ಪೂರ್ತಿ ಮಾಡುತ್ತೇನೆ. ನೀನು ನಿನ್ನ ಯಾವುದೇ ಇಚ್ಛೆಯನ್ನು ಯಾವುದೇ ವಿಷಯನ್ನು ಕೇಳಬಹುದು. ಇವನು ಖುಷಿಯಾಗಿ ಮೀನಿಗೆ ಹೇಳ್ತಾನೆ, ನಾನು ನಿನಗೆ ಮತ್ತೆ ಹೇಳ್ತೇನೆ. ನಂತರ ಅವನು ಅಲ್ಲೇ ಗೋಡೆಗೆ ಹೊರಗೆ ಬಿಡುತ್ತಾನೆ. ಆಗ ಅವನ ಬಾಯಿಂದ ಅವನಿಗೆ ಅರಿವಿಲ್ಲದ ಮಾತು ಬರುತ್ತೆ, ನನ್ನ ಇಚ್ಛೆ ನನ್ನ ಮನೆಯನ್ನು ಬಿಡದೆ ಇಡೀ ನಗರವನ್ನು ತಿರುಗಾಡುವುದು. ಆ ಕ್ಷಣದಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆಯುತ್ತೆ. ಅವನ ಪೂರ್ತಿ ಮನೆ ಗಾಳಿಯಲ್ಲಿ ಹಾರತೊಡಗುತ್ತೆ. ಇವನು ಕೇಳ್ತಾನೆ, ಇದೆಲ್ಲ ಏನಾಗ್ತಿದೆ? ಇದಕ್ಕೆ ಮೀನು ಹೇಳುತ್ತೆ, ನಿನ್ನ ಮೊದಲ ವಿಷಯ ಅಂದರೆ ಕೋರಿಕೆ ಪೂರ್ತಿಯಾಗ್ತಿದೆ. ಇವನು ಹೇಳ್ತಾನೆ, ನಾನು ನನಗರಿವಿಲ್ಲದೆ ಹೀಗೆ ಹೇಳಿದ್ದೆ. ಮೀನು ಹೇಳುತ್ತೆ, ಆದ್ರೆ ನೀನು ಇಚ್ಛೆ ಕೇಳಿದ್ದೆ. ಈಗ ನೋಡು ನೋಡುತ್ತಿರುವಂತೆ ಇವನ್ ತನ್ನ ಪುಟ್ಟ ಮನೆಯಿಂದ ಉರುವಲು ಬಟ್ಟೆಯೊಂದಿಗೆ ಹೊರಬರುತ್ತಾನೆ. ಉರುವಲು ಬಟ್ಟೆ ಅಂದರೆ ಕುಲುಮೆ ಅಂತ ಹೇಳ್ಬೋದು, ಲೋಹಗಳನ್ನು ತಯಾರಿಸುವಂತ ಕುಲುಮೆ. ಅವನ ಆ ಬಟ್ಟೆ ಗಾಡಿಯಂತ ಮುಂದೆ ಹೋಗಿ ತೊಡಗುತ್ತೆ. ಮೀನು ಅವನಿಗೆ ಹೇಳುತ್ತೆ, ನೀನು ಬಟ್ಟೆಯನ್ನು ಬಿಡದೆ ನಗರವನ್ನು ತಿರುಗಾಡಲು ಬಯಸುತ್ತೆ, ಹೀಗಾಗಿ ಬಟ್ಟೆ ಕೂಡ ನಿನ್ನ ಜೊತೆ ಬರುತ್ತಿದೆ. ಇವನಿಗೆ ತನ್ನ ಕಣ್ಣುಗಳ ಮೇಲೆ ನಂಬಿಕೆ ಬರುವುದಿಲ್ಲ. ವಸಂತ ಕಾಲವಾದ್ದರಿಂದ ಎಲ್ಲ ಕಡೆ ಮಂಜು ಬೀಳುತ್ತಿತ್ತು. ಶೀತಲ ಚಳಿ ಅವನನ್ನು ಕಾಡುತ್ತೆ, ಅವನಿಗೆ ತುಂಬಾನೇ ಚಳಿಯಾಗುತ್ತೆ. ಇದನ್ನು ಸಹಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಕೂಡಲೇ ಅವನು ಹೇಳುತ್ತಾನೆ, ಬಹುಶಃ ಬಿಸಿಗಾಲದ ಜೊತೆ ಎಲ್ಲ ಕಡೆ ಹಸಿರುಮಯವಾಗಿರಲಿ ಅಂತ. ಆತ ಅಷ್ಟು ಹೇಳುತ್ತಿದ್ದಂತೆ ಎಲ್ಲ ಕಡೆ ಹಸಿರುಮಯವಾಗಿ ತೊಡಗಿ ಬೇಸಿಗೆ ಕಾಲ ಬರುತ್ತೆ ಮತ್ತು ಎಲ್ಲ ಕಡೆ ಮಂಜುಕರಾಗಿ ನದಿಗಳಾಗಿ ಹರಿಯತೊಡಗುತ್ತವೆ. ಮೀನು ಅವನಿಗೆ ಹೇಳುತ್ತೆ, ನಿನ್ನ ಎರಡು ಇಚ್ಛೆಗಳು ಪೂರ್ತಿಯಾದವು, ಈಗ ನಿನ್ನ ಬಳಿ ಕೇವಲ ಒಂದು ಇಚ್ಛೆ ಇದೆ. ಇವನೀಗ ಮೀನನ್ನು ಒಂದು ಬಕೆಟ್ ನಲ್ಲಿ ತೆಗೆದುಕೊಂಡು ಮುಂದೆ ಹೋಗ್ತಾನೆ ಮತ್ತು ಆ ಮೀನಿಗೆ ಹೇಳ್ತಾನೆ, ನಾನು ಮೂರ್ಖನೆಂದು ಜನ ಹೇಳೋದು ಸರಿಯಾಗಿದೆ, ಸುಮ್ಮನೆ ಎರಡು ಇಚ್ಛೆಗಳನ್ನು ಹಾಳು ಮಾಡಿದ್ದೆ, ನಾನು ಬಯಸಿದ್ರೆ ಒಳ್ಳೆ ದೊಡ್ಡ ಇಚ್ಛೆಯನ್ನು ಕೇಳಬಹುದಾಗಿತ್ತು. ಮೀನು ಹೇಳುತ್ತೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಆಲೋಚನೆ ಪ್ರಕಾರ ಇಚ್ಛೆಯನ್ನು ಕೇಳುತ್ತಾರೆ. ಇವನ್ ದಾರಿಯಲ್ಲಿ ಮುಂದೆ ಸಾಗುತ್ತಿರುವಾಗ ಕೆಲವು ದರಡುಕೋರರು ಅವನನ್ನು ತಡೆಯುತ್ತಾರೆ, ಇವನ ಲೂಟಿ ಮಾಡಲು ಪ್ರಯತ್ನ ಮಾಡ್ತಾರೆ. ಆದರೆ ಅವನ ಹತ್ತಿರ ಏನು ಇರುವುದಿಲ್ಲ, ಬೇಗನೆ ಅವರು ಅವನ ಬಳಿ ಇದ್ದ ಮೀನು ಕಸಿದುಕೊಂಡು ಬಿಡ್ತಾರೆ. ಆದರೆ ಸಂದರ್ಭ ನೋಡಿ ಇವನು ವಾಪಸ್ ಆ ಮೀನನ್ನು ಬಕೆಟ್ನೊಂದಿಗೆ ತನ್ನ ಜೊತೆ ತೆಗೆದುಕೊಂಡು ಪರಾರಿಯಾಗ್ತಾನೆ. ಆ ಲೂಟಿಕೋರರು ಅವನ ಹಿಂದೆ ಬೀಳುತ್ತಾರೆ. ಬಚಾವಾಗಲು ಯಾವುದೇ ಪ್ಲಾನ್ ಇರದೆ ಇವನ ಆ ಮೀನನ್ನು ನದಿಯಲ್ಲಿ ಬಿಟ್ಟು ಬಿಡುತ್ತಾನೆ ಮತ್ತು ಅದಕ್ಕೆ ಹೇಳುತ್ತಾನೆ, ಇಲ್ಲಿ ನೀನು ಸುರಕ್ಷಿತವಾಗಿರುತ್ತೆ. ಇದೆಲ್ಲ ನೋಡುತ್ತಿದ್ದಂತೆ ಆ ಲೂಟಿಕೋರರು ಕೋಪಗೊಂಡು ಇವನ ಒಂದು ಮರಕ್ಕೆ ಉಲ್ಟ ನೇತು ಹಾಕಿ ಹೋಗ್ತಾರೆ. ಇವನ್ ತನ್ನ ಕಥೆ ಮುಗಿದು ಹೋಯ್ತೆಂದು ಭಾವಿಸುವಾಗ ಅಲ್ಲಿಗೊಬ್ಬಳು ಸುರಸುಂದರಿ ಹುಡುಗಿ ಬಂದು ಅವನನ್ನು ಕಟ್ಟಿದ್ದ ಹಗ್ಗ ಬಿಚ್ಚಿ ಕೆಳಗೆ ಇಳಿಸ್ತಾಳೆ. ಇವನ ಅವಳ ಬುದ್ಧದ ಮೇಲಿದ್ದ ಹೊಳೆಯುವ ಮೀನಿನ ನಮೂನೆ ಚಿತ್ರ ಇರುವ ಸ್ಕಾರ್ಪ್ ನೋಡಿ ಅರ್ಥ ಮಾಡಿಕೊಳ್ತಾನೆ, ಈ ಹುಡುಗಿ ಬೇರೆ ಯಾರು ಅಲ್ಲ, ಅದೇ ಮೀನು ಅನ್ನುವುದು. ಸ್ಕಾರ್ಪ್ ಅಂದ್ರೆ ಉತ್ತರೆಯ ಅನ್ನಬಹುದು. ಮೀನು ಈಗ ಒಬ್ಬಳು ಸುಂದರ ಹುಡುಗಿ ರೂಪಕ್ಕೆ ಬದಲಾಗಿದೆ ಅನ್ನುವುದು ಅವನಿಗೆ ಅರ್ಥವಾಗುತ್ತೆ. ಬಳಿಕ ಅವನು ಅವಳ ಬಳಿ ನಿನ್ನ ಹೆಸರೇನು ಎಂದು ಕೇಳ್ತಾನೆ. ಅವಳು ಹೇಳ್ತಾಳೆ, ನನ್ನ ಹೆಸರು ಆನಾ. ಇವನು ಕೂಡಲೇ ಅವಳ ಹತ್ತಿರದ ಮೀನಿನ ಸ್ಕಾರ್ಪ್ ತೆಗೆದುಕೊಂಡು ಬಿಡ್ತಾನೆ, ಯಾಕೆಂದರೆ ಅವಳು ಓಡಿ ಹೋಗಬಾರ್ದಂತ. ನಂತರ ಅವನು ಅವಳಿಗೆ ಹೇಳ್ತಾನೆ, ನೋಡು ಯಾನ, ನನ್ನ ಮೂರನೇ ವಿಷ ಉಳಿದಿದೆ, ಸರಿಯಾದ ಸಂದರ್ಭದಲ್ಲಿ ನಾನು ಅದನ್ನು ಬಳಸ್ತೇನೆ. ಯಾನ ನಸುನಾಗುತ್ತಾ ಕುತೂಹಲದಲ್ಲಿ ಕೇಳ್ತಾಳೆ, ನೀನು ಮುಂದೇನು
ಮಾಡಲು ಬಯಸುತ್ತೆ? ಇವನು ಹೇಳುತ್ತಾನೆ, ನಾನು ರಷ್ಯಾದ ರಾಜ ಜಾರ್ನ ಮಗಳನ್ನು ಮದುವೆಯಾಗಲು ಬಯಸುತ್ತೇನೆ. ಯಾನಾ ಕೇಳುತ್ತಾಳೆ, ಏನು ಇದು ನಿನ್ನ ಮೂರನೇ ಇಚ್ಛೆನಾ? ಇವನು ಹೇಳ್ತಾನೆ, ಇಲ್ಲ, ಇದಕ್ಕಾಗಿ ನಾನು ಪ್ರಯತ್ನ ಮಾಡುತ್ತೇನೆ, ನೀನು ಇದರಲ್ಲಿ ನನಗೆ ಸಾಥ್ ಕೊಡಬೇಕಾಗುತ್ತೆ. ಇದಕ್ಕೆ ಯಾನಾ ಅವನಿಗೆ ಒಪ್ಪಿಗೆ ಕೊಡುತ್ತಾಳೆ. ಮತ್ತೊಂದು ಕಡೆ ರಾಜ ಜಾರ್ನ ಮಹಲ್ ತೋರಿಸಲಾಗುತ್ತೆ. ಅಲ್ಲಿ ರಾಜನ ಮಗಳು ನ್ಯಾನ್ಸಿಯ ಸೇವಕಿ ನ್ಯಾನ್ಸಿಗೆ ಹೇಳ್ತಾಳೆ, ರಾಜಕುಮಾರಿ ಇಂಗ್ಲೆಂಡ್ನ ರಾಯಭಾರಿ ಬರುತ್ತಿದ್ದಾರೆ. ಇದನ್ನು ಕೇಳಿ ರಾಜಕುಮಾರಿ ನ್ಯಾನ್ಸಿ ಖುಷಿಯಲ್ಲಿ ಸಂಭ್ರಮ ಪಡುತ್ತಾಳೆ. ಏಕೆಂದರೆ ಅವಳು ಯಾವಾಗಲೂ ಒಬ್ಬ ಆಂಗ್ಲ ರಾಜಕುಮಾರನನ್ನು ವಿವಾಹವಾಗಲು ಬಯಸಿದ್ದಳು. ಹೀಗಾಗಿ ಅವಳು ಬೇಗನೆ ಒಳ್ಳೆ ಬಟ್ಟೆ ಧರಿಸಿ ತಯಾರಾಗಿ ಕುಳಿತು ಬಿಡುತ್ತಾಳೆ. ಆದರೆ ರಾಜಜಾರ್ ಆಂಗ್ಲರನ್ನು ಇಷ್ಟಪಡುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಅವರು ಅವರ ಮಗಳೊಬ್ಬ ಇಂಗ್ಲಿಷ್ ರಾಜಕುಮಾರನನ್ನು ಅಥವಾ ಇಂಗ್ಲಿಷ್ ವ್ಯಕ್ತಿಯನ್ನು ಮದುವೆಯಾಗಲಿ ಅಂತ ಇಷ್ಟಪಟ್ಟಿರಲಿಲ್ಲ. ಕೆಲವೇ ಹೊತ್ತಲ್ಲಿ ಇಂಗ್ಲೆಂಡ್ನ ರಾಯಭಾರಿ ಅಲ್ಲಿಗೆ ಬರುತ್ತಾನೆ. ಅವನು ರಾಜನನ್ನು ಖುಷಿಗೊಳಿಸಿ ಅವರಿಂದ ರಾಜಕುಮಾರಿಯನ್ನು ಪಡೆಯಲು ಅವರ ಅನುಮತಿಗಾಗಿ ಬಂದಿದ್ದ. ಮತ್ತು ರಾಜಕುಮಾರಿಯ ಕೈ ಹಿಡಿಯುವವನಿದ್ದ. ಹೀಗಾಗಿ ಆತ ರಾಜಕುಮಾರಿಗೆ ಒಂದು ಛತ್ರಿಯನ್ನು ಕೊಡುತ್ತಾನೆ. ಅದನ್ನು ನೋಡಿ ನ್ಯಾನ್ಸಿ ತುಂಬಾನೇ ಖುಷಿಗೊಳ್ಳುತ್ತಾಳೆ. ರಾಜ ಜಾರ್ನಿಗೆ ಮಾತ್ರ ಇದು ಯಾವುದೂ ಸಂತೋಷ ಕೊಡುವುದಿಲ್ಲ. ಹಾಗಾಗಿ ಅವನು ರಾಯಭಾರಿಗೆ ಗದರಿಸುತ್ತಾ ಹೇಳ್ತಾನೆ, ಈ ಆಂಗ್ಲರು ಎಲ್ಲ ಕಡೆ ಕೊಳ್ಳೆ ಹಿಡಿಯುವ ಆಸೆಯಿಂದ ಬರುತ್ತಾರೆ. ಅವನ ಮಾತಿಗೆ ರಾಯಭಾರಿ ಹೇಳ್ತಾನೆ, ಇಲ್ಲ ಮಹಾರಾಜ, ನಿಮಗಾಗಿ ಒಂದು ಉಡುಗೊರೆ ತಂದಿರುವೆ. ಇದನ್ನು ನೋಡಿ ಇಂಗ್ಲಿಷರ ವಿರುದ್ಧವಿರುವ ನಿಮ್ಮ ಪ್ರತಿ ಆಲೋಚನೆ ಬದಲಾಗುತ್ತೆ. ಇಷ್ಟು ಹೊತ್ತಿಗೆ ಇವನ್ ಮತ್ತು ಯಾನ ಜಾರ ಅರಸನ ರಾಜ್ಯಕ್ಕೆ ತಲುಪಿದ್ದರು. ಇತ್ತ ರಾಯಭಾರಿ ಒಂದು ಕುತೂಹಲಕಾರಿ ಯಂತ್ರವನ್ನು ತೋರಿಸಿ ಹೇಳ್ತಾನೆ, ಮಹಾರಾಜ, ಈ ಮೆಷಿನ್ ತನ್ನಿಂದ ತಾನೇ ಸಂಗೀತ ಬಾರಿಸುತ್ತದೆ. ಅಸಲಿಗೆ ರಾಯಭಾರಿ ಆ ಮೆಷಿನ್ ಒಳಗೆ ತನ್ನೊಬ್ಬ ವ್ಯಕ್ತಿಯನ್ನು ಅವಿತಿಟ್ಟಿದ್ದ. ಮೆಷಿನ್ನ ಬಟನ್ ಒತ್ತುತ್ತಿದ್ದಂತೆ ಆತ ಸಂಗೀತ ಬಾರಿಸುತ್ತಿದ್ದ. ಅಲ್ಲಿ ಯಾರೊಬ್ಬರಿಗೂ ರಾಯಭಾರಿ ಈ ಚಾಲಕತನದ ಬಗ್ಗೆ ಗೊತ್ತಿರುವುದಿಲ್ಲ. ಯಾವಾಗ ರಾಯಭಾರಿ ಸಂಗೀತ ಬಾರಿಸಿ ರಾಜನಿಗೆ ತೋರ್ಪಡಿಸ್ತಾನೋ ಆ ಕ್ಷಣ ಇವನ ಯಾನ ಜೊತೆ ಮಹಲ್ನ ಗೋಡೆ ಹಿಂದೆ ನಿಂತು ಇದೆಲ್ಲ ನೋಡುತ್ತಿರ್ತಾನೆ. ಇತ್ತ ರಾಯಭಾರಿ ಆ ಮೆಷಿನ್ ಇಂದ ರಾಜ ಪ್ರಭಾವಿತನಾಗದೆ ಹೇಳುತ್ತಾನೆ, ನಮಗೆ ಇಂತ ಯಾವುದೇ ಮೆಷಿನ್ ಅವಶ್ಯಕತೆ ಇಲ್ಲ. ಆದ್ರೆ ನ್ಯಾನ್ಸಿ ರಾಯಭಾರಿಯಿಂದ ಪ್ರಭಾವಿತಳಾಗಿದ್ದಳು ಮತ್ತು ಅವನನ್ನೇ ಮದುವೆಯಾಗಲು ಇಷ್ಟಪಡ್ತಾಳೆ. ಈ ಸಮಯದಲ್ಲಿ ರಾಯಭಾರಿ ಅವಳ ಕೈಯನ್ನು ಸ್ಪರ್ಶಿಸಲು ಕೈಗೆ ಮುತ್ತಿಕಲು ಶುರು ಮಾಡ್ತಾನೆ. ರಾಜ ಗೊಂದಲದಲ್ಲಿ ಬೀಳುತ್ತಾನೆ. ಅವನಿಗೆ ತನ್ನ ಮಗಳಿಗೆ ಹೇಗೆ ಮನವರಿಕೆ ಮಾಡುವುದೆಂದು ಅರ್ಥವಾಗ್ತಾನೆ ಇರಲಿಲ್ಲ. ಅದೇ ಕ್ಷಣ ಇವನು ಅಲ್ಲಿಗೆ ಓಡುತ್ತಾ ಬಂದು ರಾಜನಿಗೆ ಹೇಳ್ತಾನೆ, ಮಹಾರಾಜ, ನೀವು ನಿಮ್ಮ ಮಗಳ ವಿವಾಹ ಯಾವುದೊಬ್ಬ ಇಂಗ್ಲಿಷ್ ವ್ಯಕ್ತಿಯೊಂದಿಗೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ನಿಮಗಾಗಿ ತನ್ನಿಂದ ತಾನೇ ಸಂಗೀತ ನುಡಿಸುವ ಒಂದು ಯಂತ್ರವನ್ನು ತರುತ್ತೇನೆ. ಇದನ್ನು ಕೇಳಿ ರಾಜ ಸಂತೋಷಗೊಳ್ಳುತ್ತಾನೆ. ಏಕೆಂದರೆ ಆತ ರಾಜಕುಮಾರಿಯ ಮದುವೆ ನಿರಾಕರಿಸಲು ಅವಳು ಇಂಗ್ಲಿಷ್ ವ್ಯಕ್ತಿಯೊಂದಿಗೆ ಮದುವೆ ಆಗದಂತೆ ಇರಲು ಕಾರಣ ಹುಡುಕುತ್ತಿದ್ದ. ಬೇಗನೆ ರಾಜ ಇವನಿಗೆ ಹೇಳ್ತಾನೆ, ನೀನು ಸಂಗೀತ ಯಂತ್ರವನ್ನು ತಂದರೆ ನಿನಗೆ ಬೇಕಾದನ್ನು ಕೇಳಬಹುದು. ಇವನ್ ಖುಷಿಯಲ್ಲಿ ಕೇಳ್ತಾನೆ, ಏನು ನನ್ನ ಮದುವೆ ರಾಜಕುಮಾರಿಯೊಂದಿಗೆ ಮಾಡಿಸ್ತೀರಾ? ರಾಜ ಹೇಳ್ತಾನೆ, ಹಾ ಹೌದು. ರಾಜನ ಮಾತು ಕೇಳಿ ರಾಜಕುಮಾರಿ ಬೇಸರಗೊಳ್ಳುತ್ತಾಳೆ. ಯಾಕೆಂದರೆ ಅವಳು ಯಾವುದೇ ಪರಿಸ್ಥಿತಿಯಲ್ಲಾದರೂ ಆ ಇಂಗ್ಲಿಷ್ ರಾಯಭಾರಿಯನ್ನು ಮದುವೆಯಾಗಲು ಬಯಸಿದ್ದಳು. ಅವಳಿಗೆ ಇವನ್ ಇಷ್ಟವಾಗುವುದಿಲ್ಲ. ಹೀಗಾಗಿ ಅವಳು ಇವನ್ಗೆ ಹೆದರಿಸುವ ಪ್ರಯತ್ನ ಮಾಡುತ್ತಾಳೆ. ಇವನ್ ಅವಳ ಹೆದರಿಕೆಗೆ ಬಗ್ಗುವುದಿಲ್ಲ. ಆತ ತನ್ನ ನಿರ್ಧಾರ ಗಟ್ಟಿ ಮಾಡಿದ್ದ. ರಾಜನಿಗೆ ಇವನ್ಗೆ ಅವನ ಈ ಹೊಸ ಅನ್ವೇಷಣೆಗೆ ಹೋಗಲು ಹೊಸ ವಸ್ತ್ರ ಮತ್ತು ಶೂಗಳನ್ನು ಕೊಡಲು ತನ್ನ ಸೈನಿಕರಿಗೆ ಆದೇಶ ಕೊಡ್ತಾನೆ. ಇದು ಯಾಕೆಂದರೆ ಇವನ್ ಬಡವನಾಗಿದ್ದು ಹರಿದ ಸಾಕ್ಸ್ಗಳನ್ನು ಧರಿಸಿದ್ದ. ಇವನೀಗ ರಾಜನಿಂದ ಖುಷಿಯಾಗ್ತಾನೆ. ಹೊರಗೆ ಬಂದು ಈ ವಿಷಯ ಯಾನಳಿಗೂ ಹೇಳ್ತಾನೆ. ಯಾನ ಅವನಿಗೆ ಎಚ್ಚರಿಕೆ ಕೊಡ್ತಾಳೆ, ಅಂತ ಯಂತ್ರ ಇದೆ, ಆದರೆ ಅದನ್ನು ತರುವುದು ತುಂಬಾನೇ ಕಷ್ಟ. ಇವನು ಹೇಳ್ತಾನೆ, ಯಾಕೆ ಕಷ್ಟ? ಯಾನ ಹೇಳ್ತಾಳೆ, ಆ ವಾದ್ಯಯಂತ್ರ ಕತ್ತಲ ಅರಣ್ಯದಲ್ಲಿ ಒಂದು ಬೆಕ್ಕಿನ ಬಳಿ ಇದೆ. ಇಷ್ಟರವರೆಗೆ ಯಾರೆಲ್ಲ ಅದನ್ನು ತರಲು ಹೋದರೂ ಅವರು ಇದುವರೆಗೆ ಮರಳಿ ಬರಲೇ ಇಲ್ಲ. ಇವನು ಕೇಳ್ತಾನೆ, ಯಾವ ರೀತಿ ಅಪಾಯ ಇದೆ ಅಲ್ಲಿ? ಯಾನ ಹೇಳ್ತಾಳೆ, ಬೆಕ್ಕಿನ ವಾದ್ಯಯಂತ್ರ ಹೇಗಿದೆ ಅಂದ್ರೆ ಅದು ಖುಷಿಯ ಸಂಗೀತ ನುಡಿಸಿದರೆ ಮನುಷ್ಯ ಕುಣಿಯಲು ಶುರು ಮಾಡ್ತಾನೆ ಮತ್ತು ನಿಲ್ಲುವುದೇ ಇಲ್ಲ. ಆ ಮನುಷ್ಯ ಕುಣಿಯುತ್ತಾ ಕುಣಿಯುತ್ತಾ ಸುಸ್ತಾಗಿ ಬಿದ್ದಾಗ ಬೆಕ್ಕು ಅವನನ್ನು ತಿಂದು ಬಿಡುತ್ತೆ. ಒಂದು ವೇಳೆ ಆ ಬೆಕ್ಕು ದುಃಖದ ಸಂಗೀತ ನುಡಿಸಿದರೆ ಮನುಷ್ಯ ಅಳುತ್ತಳುತ್ತಾ ಮಲಗಿ ಬಿಡುತ್ತಾನೆ. ಇಷ್ಟಾದರೂ ಬೆಕ್ಕು ಅವನನ್ನು ಗಬಕನೆ ಕಚ್ಚಿ ತಿಂದು ಬಿಡುತ್ತೆ. ಇದನ್ನು ಕೇಳಿ ಇವನು ಹೇಳ್ತಾನೆ, ಇದೊಂದು ಖತರ್ನಾಕ್ ಕೆಲಸ, ಆದರೂ ನಾನು ಈ ಖತರ್ನಾಕ್ ಕೆಲಸ ಮಾಡ್ತಾನೆ. ಬಳಿಕ ಅವನು ಸ್ವಲ್ಪ ಆಹಾರ ಚೀಲದಲ್ಲಿ ತಕೊಂಡು ಯಾನ ಜೊತೆ ಅದೇ ಯಂತ್ರದ ಅನ್ವೇಷಣೆಗಾಗಿ ಹೊರಟು ಬಿಡ್ತಾನೆ. ಸಾಗುತ್ತಾ ಸಾಗುತ್ತಾ ಇವರು ಹಲವಾರು ದುರ್ಗಮ ದಾರಿಗಳನ್ನು ಪಾರು ಮಾಡಿ ಕತ್ತಲ ಕಾಡಿನ ಬಳಿಗೆ ತಲುಪುತ್ತಾರೆ. ಅಲ್ಲಿ ಯಾನ ಇವನಿಗೆ ಹೇಳ್ತಾಳೆ, ಇಲ್ಲಿಂದ ಮುಂದೆ ನೀನು ಒಬ್ಬನೇ ಹೋಗ್ಬೇಕು. ಇವನಿಗೆ ಒಬ್ಬನೇ ಆ ಕತ್ತಲ ಅರಣ್ಯದೊಳಗೆ ಪ್ರವೇಶ ಮಾಡ್ತಾನೆ. ಅವನ ಹಾರ್ಟಿನ ಲಬ್ಡಬ್ ಫಾಸ್ಟ್ ಆಗುತ್ತೆ, ಲಬ್ಡಬ್ ಲಬ್ಡಬ್ ಎಂದು ಹೊಡೆದುಕೊಳ್ಳತೊಡಗುತ್ತೆ. ಅವನೊಳಗೆ ಪುಕು ಪುಕು ಭಯ ಶುರುವಾಗುತ್ತೆ. ಅಲ್ಲಿ ನಾಲ್ಕು ಕಡೆ ಜನರ ಅಸ್ಥಿಪಂಜರ ಮತ್ತು ಮೂಳೆಗಳು ಬಿದ್ದುಕೊಂಡಿದ್ದವು. ಆಗ ಅವನಿಗೆ ಒಂದು ಬೆಕ್ಕಿನ ಧ್ವನಿ ಕೇಳಿಸುತ್ತೆ. ಯಾರಲ್ಲಿ? ಅದು ಅವನಿಗೆ ಹೇಳುತ್ತೆ, ಈ ಅಸ್ಥಿಪಂಜರಗಳು ನನ್ನ ಸಂಗೀತ ಯಂತ್ರ ತೆಗೆದುಕೊಂಡು ಹೋಗಲು ಇಲ್ಲಿಗೆ ಬಂದವರದ್ದು. ಏನು ನಿನಗೂ ಕೂಡ ಆ ಸಂಗೀತ ಯಂತ್ರ ಬೇಕಾ? ಇವನು ಹೇಳ್ತಾನೆ, ಹಾ ಹೌದು. ಬೆಕ್ಕು ಹೇಳುತ್ತೆ, ಇದಕ್ಕಾಗಿ ನೀನು ನನ್ನ ಒಂದು ಪರೀಕ್ಷೆ ಪಾರು ಮಾಡಬೇಕು. ಒಂದು ವೇಳೆ ನೀನು ನನ್ನ ಸಂಗೀತ ವಾದ್ಯವನ್ನು ಕೇಳಿ ನಿನ್ನ ಮೇಲೆ ನಿಯಂತ್ರಣ ಇಟ್ಟುಕೊಂಡರೆ ನಾನು ನಿನಗೆ ನನ್ನ ಈ ವಾದ್ಯಯಂತ್ರ ಕೊಟ್ಟು ಬಿಡುತ್ತೇನೆ. ನಂತರ ಅದು ಇವನಿಗೆ ಕೇಳುತ್ತೆ, ದುಃಖದ ಸಂಗೀತ ನುಡಿಸಲೇ ಅಥವಾ ಖುಷಿ ಕೊಡುವಂತದ್ದು? ಇವನು ಹೇಳ್ತಾನೆ, ದುಃಖದ ಸಂಗೀತ. ಬೆಕ್ಕು ಈಗ ದುಃಖದ ಹಾಡು ಹೇಳುತ್ತಾ ತನ್ನ ವಾದ್ಯ ಬಾರಿಸಲು ಆರಂಭಿಸುತ್ತೆ. ಆಶ್ಚರ್ಯಕರ ವಿಷಯವೇನೆಂದರೆ ಇವನ ಮೇಲೆ ಆ ಸಂಗೀತ ಯಾವುದೇ ಪ್ರಭಾವ ಕೂಡ ಬೀರುವುದಿಲ್ಲ. ಮತ್ತೆ ಇವನ ಹಾಡಿನ ಮುಂದಿನ ಸಾಲು ಹೇಳತೊಡಗುತ್ತಾನೆ. ಇದನ್ನು ಕಂಡು ಬೆಕ್ಕು ಅವನಿಗೆ ಕೇಳುತ್ತದೆ, ನಿನಗೆ ಈ ಹಾಡಿನ ಮುಂದಿನ ಸಾಲುಗಳು ಹೇಗೆ ಗೊತ್ತುಂಟು ಮರಯ್ಯ? ಎಂತ ಮರಯ್ಯ, ನಾನು ಈ ಹಾಡು ನುಡಿಸಿದ್ರು ನೀನು ಯಾಕೆ ದುಃಖಗೊಳ್ಳಲಿಲ್ಲ?
ಇವನ್ ಹೇಳ್ತಾನೆ, ನನ್ನಮ್ಮ ನನ್ನ ಬಾಲ್ಯದಲ್ಲಿ ಪ್ರತಿದಿನ ಈ ಹಾಡು ಹೇಳುತ್ತಿದ್ದಳು, ಹೀಗಾಗಿ ನನ್ನ ಮೇಲೆ ಇದರ ಯಾವುದೇ ಪ್ರಭಾವ ಆಗುವುದಿಲ್ಲ. ಬೆಕ್ಕು ಶರತ್ತಿನಲ್ಲಿ ಸೋತು ಹೋಗಿತ್ತು. ಹಾಗಾಗಿ ಅದು ಇವನ್ಗೆ ಹೇಳುತ್ತೆ, ನೀನು ನನ್ನ ಸಂಗೀತ ಉಪಕರಣ ತೆಗೆದುಕೊಂಡು ಹೋದರೆ ನಾನು ಹಸಿವಿನಿಂದ ಉಪವಾಸ ಸಾಯಬೇಕಾಗುತ್ತೆ. ಅದರ ಮಾತಿಗೆ ಇವನ್ ತನ್ನ ಚೀಲದಿಂದ ಅದಕ್ಕೆ ಬೇಕಾದಷ್ಟು ತಿನ್ನಲು ಕುಡಿಯಲು ಆಹಾರ ಕೊಡ್ತಾನೆ. ಅದರಿಂದ ಖುಷಿಯಾಗಿ ಬೆಕ್ಕು ಅವನಿಗೆ ಹೇಳುತ್ತೆ, ಈ ವಾದ್ಯಯಂತ್ರದೊಂದಿಗೆ ನಾನು ನಿನ್ನ ಜೊತೆ ಬರುತ್ತೇನೆ, ಇವತ್ತಿನಿಂದ ನೀನು ನನ್ನನ್ನು ದೋಸ್ತಿ ಅಂದುಕೋ. ಇನ್ನೊಂದು ಕಡೆ ಇವನ್ಗಾಗಿ ಸುಮ್ಮನೆ ಕೂತು ಕಾಯುತ್ತಿದ್ದ ಯಾನೆಲನ್ನು ಭೇಟಿಯಾಗಲು ಮೀನುಗಳ ರಾಜನ ದೂತ ಮಂಡುಕ ಬರುತ್ತೆ. ಅದು ಅವಳಿಗೆ ಹೇಳುತ್ತೆ, ಮೀನುಗಳ ರಾಜ ನಿನ್ನನ್ನು ಎಲ್ಲ ಕಡೆ ಹುಡುಕುತ್ತಿದ್ದಾರೆ, ನೀನು ಬೇಗನೆ ಬಂದು ಅವರನ್ನು ಮದುವೆಯಾಗಲಿ ಅಂತ ಬಯಸಿದ್ದಾರೆ. ಯಾನ ಹೇಳ್ತಾಳೆ, ಅವರಿಗೆ ಹೇಳು ನಾನು ಅವರನ್ನು ಯಾವತ್ತಿಗೂ ಮದುವೆ ಆಗಲ್ಲ. ಅಷ್ಟೊತ್ತಿಗೆ ಇವನ್ ಬೆಕ್ಕು ಮತ್ತು ವಾದ್ಯಯಂತ್ರದೊಂದಿಗೆ ಅಲ್ಲಿಗೆ ಬಂದು ಬಿಡುತ್ತಾನೆ. ಅವನು ಯಾನ ಮತ್ತು ಆ ಕಪ್ಪೆಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾನೆ. ಯಾನ ಕೌತುಕದಿಂದ ಇವನಿಗೆ ಕೇಳ್ತಾಳೆ, ಕೊನೆಗೂ ನಿನಗೆ ಆ ವಾದ್ಯಯಂತ್ರ ಸಿಕ್ಕಿತ್ತಲ್ವಾ? ಇವನು ಹಾ ಅಂತ ತಲೆಯಾಡಿಸ್ತಾನೆ. ದಾರಿಯಲ್ಲಿ ಇವನು ಯಾನಗೆ ಕೇಳುತ್ತಾನೆ, ನೀನು ಮೀನುಗಳ ರಾಜನನ್ನು ಮದುವೆಯಾಗಲು ಬಯಸಿದ್ದೆ, ಅಲ್ಲಿಂದ ಓಡಿ ಬಂದೆ ಅಲ್ವಾ? ಯಾನ ಹೇಳ್ತಾಳೆ, ಹಾ, ಯಾಕಂದ್ರೆ ನಾನು ಅವನನ್ನು ಪ್ರೀತಿಸಲ್ಲ. ಅತ್ತ ರಾಜ ಜಾರ್ನ ಮಹಲ್ ತೋರಿಸಲಾಗುತ್ತೆ. ಈಗಲ್ಲಿಗೆ ಇಂಗ್ಲೆಂಡ್ನ ರಾಯಭಾರಿ ತನ್ನ ವೇಷ ಬದಲಿಸಿ ಇಟಲಿಯ ರಾಯಭಾರಿಯಾಗಿ ಬಂದಿರುತ್ತಾನೆ. ಏಕೆಂದರೆ ರಾಜಕುಮಾರಿಯೊಂದಿಗೆ ರಾಜಕುಮಾರನ ಮದುವೆಗೆ ರಾಜ ಒಪ್ಪಿಕೊಳ್ಳುವಂತೆ ಮಾಡಲು ರಾಜಕುಮಾರಿ ರಾಯಭಾರಿಯ ಗುರುತು ಹಿಡಿದು ಖುಷಿಯಾಗ್ತಾಳೆ. ಇನ್ನೇನು ರಾಯಭಾರಿ ರಾಜನ ಬಳಿ ರಾಜಕುಮಾರಿಯ ಕೈ ಹಿಡಿಯಲು ಕೇಳುತ್ತಾನೆ ಅನ್ನುವಾಗ ಅದೇ ಕ್ಷಣ ಇವನಲ್ಲಿಗೆ ವಾದ್ಯಯಂತ್ರದೊಂದಿಗೆ ತಲುಪು ಬಿಡುತ್ತಾನೆ. ಮತ್ತು ಬೆಕ್ಕಿನ ಬಳಿ ಹೇಳಿ ಅಲ್ಲಿ ಖುಷಿಯ ಸಂಗೀತ ಬಾರಿಸಲು ಹೇಳ್ತಾನೆ. ಅದರಿಂದ ದರ್ಬಾರಿನಲ್ಲಿದ್ದ ಜನರು ಇಷ್ಟವಿರದಿದ್ದರೂ ಕುಣಿಯಲು ಪ್ರಾರಂಭ ಮಾಡ್ತಾರೆ. ಯಾದು ಸಂಗೀತದಿಂದ ಅವರಿಗೆ ತಮ್ಮನ್ನು ತಾವು ತಡೆಯಲು ಆಗುತ್ತಿರಲಿಲ್ಲ. ಕುಣಿತಾ ಕುಣಿತಾ ಸುಸ್ತಾಗಿ ಬೀಳತೊಡಗುತ್ತಾರೆ. ಕೊನೆಗೆ ಇವನು ಹೇಳಿದಾಗ ಬೆಕ್ಕು ಸಂಗೀತ ಬಾರಿಸುವುದು ನಿಲ್ಲಿಸಿ ಬಿಡುತ್ತೆ. ರಾಜ ಇವನಿಂದ ಖುಷಿಯಾಗಿ ಹೇಳುತ್ತಾನೆ, ಇದು ತುಂಬಾನೇ ಅದ್ಭುತವಾದ ವಾದ್ಯಯಂತ್ರ, ಹಾಗಾಗಿ ಈ ಬೆಕ್ಕು ಮತ್ತು ಯಂತ್ರ ಇನ್ನು ಮುಂದೆ ನಮ್ಮ ಮಹಲ್ನಲ್ಲಿ ಇರ್ತವೆ. ಇವನ್ ರಾಜನಿಗೆ ಕೇಳ್ತಾನೆ, ನೀವು ಕೊಟ್ಟ ಮಾತಿನಂತೆ ನಿಮ್ಮ ಮಗಳ ಮದುವೆ ನನ್ನೊಂದಿಗೆ ಮಾಡಿಸುತ್ತೀರಿ ಅಲ್ವಾ? ರಾಜ ಹೇಳುತ್ತಾನೆ, ಹೌದು. ಆದರೆ ನ್ಯಾನ್ಸಿ ತುಂಬಾನೇ ಅಹಂಕಾರಿ ಮತ್ತು ಕುತಂತ್ರಿ ಆಗಿದ್ದಳು. ಅವಳು ಕೇವಲ ಇಂಗ್ಲಿಷ್ ರಾಯಭಾರಿಯೊಂದಿಗೆ ಮದುವೆಯಾಗಲು ಬಯಸಿದ್ದಳು. ಹೀಗಾಗಿ ಇವನ್ ಜೊತೆ ಮದುವೆಯಾಗುವುದನ್ನು ತಪ್ಪಿಸಲು ತನ್ನ ಚಾಲಕ್ಯತನ್ನು ತೋರಿಸುತ್ತಾ ಅವಳು ಹೇಳ್ತಾಳೆ, ನೀನು ನನ್ನ ನಿಜವಾಗಿಯೂ ಮದುವೆಯಾಗಲು ಬಯಸಿದರೆ ನನಗಾಗಿ ನೀನು ಏನಾದರೂ ಮಾಡು. ಅದನ್ನು ನೋಡಿ ನನಗೆ ಅನ್ನಿಸಬೇಕು ನೀನು ನನಗಾಗಿ ಏನು ಬೇಕಾದರೂ ಮಾಡಲು ತಯಾರಿದ್ದೆ ಅನ್ನುವುದು. ಮೂರ್ಖ ಇವನ್ಗೆ ನ್ಯಾನ್ಸಿಯ ಚಾಲಕ್ಯತನದ ಬಗ್ಗೆ ಅರ್ಥವಾಗುವುದಿಲ್ಲ. ನ್ಯಾನ್ಸಿಗೆ ಹೇಳ್ತಾನೆ, ಸರಿ ನಾನು ತಯಾರಿದ್ದೇನೆ, ಹೇಳು ಯಾವ ಕೆಲಸ ಮಾಡಬೇಕು. ಅಸಲಿಗೆ ನ್ಯಾನ್ಸಿ ಅವನಿಗೆ ಅವನು ಯಾವತ್ತಿಗೂ ಪೂರ್ತಿ ಮಾಡಲು ಸಾಧ್ಯವಾಗದಂತ ಕೆಲಸ ಕೊಡಲು ಇಚ್ಛಿಸಿದ್ದಳು ಮತ್ತು ಅವನು ಯಾವತ್ತಿಗೂ ವಾಪಸ್ ಹಿಂತಿರುಗಿ ಬರಬಾರದು ಎಂದು ಯೋಚಿಸಿದ್ದಳು. ಇವನ್ಗೆ ಅವಳು ಹೇಳುತ್ತಾಳೆ, ನಾನು ನಿನಗೆ ನಾಳೆ ಆ ಕೆಲಸದ ಬಗ್ಗೆ ಹೇಳುತ್ತೇನೆ. ಬಳಿಕ ಇವನು ಯಾನ ಹತ್ತಿರ ಹೋಗ್ತಾನೆ. ಅವನು ಖುಷಿಯಾಗಿರುವುದು ನೋಡಿ ಅವಳು ಕೇಳ್ತಾಳೆ, ರಾಜಕುಮಾರಿಯೊಂದಿಗೆ ನಿನ್ನ ಮದುವೆ ವಿಷಯ ಪಕ್ಕ ಆಯ್ತಾ? ಇವನು ಹೇಳುತ್ತಾನೆ, ಇಲ್ಲ. ಅವಳು ಹೇಳಿದ್ಲು, ಅವಳ ಮತ್ತೊಂದು ಕೊನೆ ಕೆಲಸ ಮಾಡಿದರೆ ಖಂಡಿತ ಅವಳು ನನ್ನ ಮದುವೆ ಆಗ್ತಾಳೆ. ಇಷ್ಟು ಹೇಳಿ ಇವನಾಲೆ ನಿದ್ರಿಸಿ ಬಿಡುತ್ತಾನೆ. ಆರಾತ್ರಿ ರಾಜಕುಮಾರಿ ನ್ಯಾನ್ಸಿ ಮಹಲ್ನ ಸ್ಟೋರ್ ರೂಮ್ ಅಂದರೆ ಉಗ್ರಾಣಕ್ಕೆ ಹೋಗ್ತಾಳೆ. ಅಲ್ಲಿ ತನ್ನ ತಾಯಿಯನ್ನು ಸಂಪರ್ಕಿಸುವ ಕುರ್ಚಿಯಲ್ಲಿ ತನ್ನ ತಾಯಿಯ ದುಷ್ಟ ಆತ್ಮವನ್ನು ಕರೆಯುತ್ತಾಳೆ. ಅವಳ ದುಷ್ಟ ತಾಯಿಯ ಆತ್ಮ ಕೇಳುತ್ತೆ, ಹಾಗಾದ್ರೆ ನೀನು ಇಷ್ಟು ರಾತ್ರಿ ವೇಳೆ ನನ್ನನ್ನು ಯಾಕೆ ಕರೆದಿದ್ದೆ? ನ್ಯಾನ್ಸಿ ಇಷ್ಟರವರೆಗೆ ನಡೆದಿದ್ದನ್ನು ಹೇಳಿ, ನಾನು ಇವನಿಗೆ ಕೊಡುವ ಇಂಥ ಕೆಲಸ ಅವನು ಯಾವತ್ತಿಗೂ ಪೂರ್ತಿ ಮಾಡಬಾರದು ಮತ್ತು ನನಗೆ ಅವನಿಂದ ಶಾಶ್ವತವಾಗಿ ಬಿಡುಗಡೆ ಸಿಗಬೇಕು ಅನ್ನುತ್ತಾಳೆ. ಈಗ ಅವಳ ತಾಯಿ ಆತ್ಮ ಅವಳಿಗೆ ಒಂದು ಕಷ್ಟದ ಕೆಲಸ ಹೇಳುತ್ತೆ. ಮರುದಿನ ಯೋಜನೆಯ ಅನುಸಾರ ರಾಜಕುಮಾರಿ ಹೇಳಿದಂತೆ ರಾಯಭಾರಿ ರಾಜನಿಗೊಂದು ನಂಬಲಾಗದ ಯಂತ್ರ ತೋರಿಸುತ್ತಾ ಹೇಳ್ತಾನೆ. ಇದರ ಒಳಗೆ ತರಕಾರಿಗಳನ್ನು ಹಾಕಿದರೆ ಅದು ತನ್ನಿಂದ ತಾನೇ ತುಂಡಾಗುತ್ತೆ, ಹಣ್ಣುಗಳನ್ನು ಹಾಕಿದರೆ ತನ್ನಿಂದ ತಾನೇ ಜ್ಯೂಸ್ ಬರುತ್ತದೆ. ವಾಸ್ತವವಾಗಿ ರಾಯಭಾರಿ ಆ ಯಂತ್ರದ ಒಳಗೆ ತನ್ನ ಮತ್ತೊಬ್ಬ ವ್ಯಕ್ತಿಯನ್ನು ಅವಿತಿಟ್ಟಿದ್ದ. ಆ ವ್ಯಕ್ತಿ ಇದೆಲ್ಲ ಕೆಲಸ ಮಾಡುತ್ತಿದ್ದ, ಆದರೆ ಹೊರಗಿದ್ದವರಿಗೆ ಯಂತ್ರ ಮಾತ್ರ ಕೆಲಸ ಮಾಡುತ್ತಿರುವಂತೆ ಅನ್ನಿಸುತ್ತಿತ್ತು. ರಾಯಭಾರಿ ರಾಜನಿಗೆ ಕೇಳ್ತಾನೆ, ಏನು ನಿಮ್ಮ ರಾಜ್ಯದಲ್ಲಿ ಇಂಥ ಯಾವುದಾದ್ರೂ ಯಂತ್ರ ಇದೆಯಾ? ರಾಜ ಏನಂದರೂ ಅವನಿಗೆ ಉತ್ತರ ಕೊಡುತ್ತಾನೆ ಅನ್ನುವಾಗ ತನ್ನ ತಾಯಿ ಹೇಳಿದ ಪ್ಲಾನ್ ಅಂತ ನ್ಯಾನ್ಸಿ ಹೇಳ್ತಾಳೆ, ಪಿತಾಶ್ರೀ ಇವನ್ ಇಂಥ ಯಾವುದಾದ್ರೂ ಆಹಾರವನ್ನು ಸ್ವಯಂಚಾಲಿತವಾಗಿ ಬಡಿಸುವ ಮತ್ತು ತನ್ನಿಂದ ತಾನೇ ಸ್ವಚ್ಛ ಮಾಡುವ ಯಂತ್ರ ಅಥವಾ ಏನಾದರೂ ತರಬಲ್ಲನ ಅದು ತನ್ನಿಂದ ತಾನೇ ಆಹಾರ ತಯಾರಿಸಬೇಕು. ರಾಜ ಹೇಳ್ತಾನೆ, ಅಂತ ಮೇಜು ಬಟ್ಟೆ ಟೇಬಲ್ ಕ್ಲೋತ್ ಬಗ್ಗೆ ನಾನು ಕೇಳಿದ್ದೇನೆ, ಆದರೆ ವಾಸ್ತವದಲ್ಲಿ ಅಂತ ಯಾವುದೇ ವಸ್ತು ನೋಡಿಲ್ಲ. ನ್ಯಾನ್ಸಿ ಚಾಲಕ್ಯತನ ತೋರಿಸುತ್ತಾ ಅವನಿಗೆ ಹೇಳ್ತಾಳೆ, ಒಂದು ವೇಳೆ ಇವನ ಅಂತ ವಸ್ತು ತಂದರೆ ನಾನು ಅವನನ್ನು ಮದುವೆ ಆಗ್ತೇನೆ. ತದನಂತರ ರಾಜಕುಮಾರಿಯ ಷರತ್ತಿನಂತೆ ಇವನ ಮ್ಯಾಜಿಕ್ ಮೇಜು ಬಟ್ಟೆ ಹುಡುಕಲು ಯಾನ ಜೊತೆ ಹೊರಟು ಬಿಡುತ್ತಾನೆ. ದಾರಿಯಲ್ಲಿ ಯಾನ ಹೇಳ್ತಾಳೆ, ಆ ಟೇಬಲ್ ಕ್ಲಾತ್ ಜಾನ್ ಮತ್ತು ರಾನ್ ಹೆಸರನ್ನ ಇಬ್ಬರು ಸಹೋದರರ ಬಳಿ ಇದೆ. ಹಲವು ವರ್ಷಗಳ ಹಿಂದೆ ಅವರಿಬ್ಬರು ನಗರ ಬಿಟ್ಟು ಒಂದು ಪರ್ವತದ ಪ್ರದೇಶದಲ್ಲಿ ವಾಸಿಸಲು ಶುರು ಮಾಡಿದರು. ಇಬ್ಬರಿಗೂ ಕುಳಿತಲ್ಲೇ ತಿನ್ನಲು ಕುಡಿಯಲು ಬೇಕಾದ ವಸ್ತುಗಳು ಸಿಗುತ್ತಿದ್ದವು. ಹೀಗಾಗಿ ಇಬ್ಬರು ಸೋಮಾರಿಯಾದರು. ಕಷ್ಟಪಡದೆ ಅವರಿಗೆ ಭರ್ಜರಿ ಭೋಜನ ಸಿಗುತ್ತಿತ್ತು. ತಿಂದು ತಿಂದು ಇಬ್ಬರು ಎಷ್ಟು ದಪ್ಪವಾದರು ಅಂದರೆ ಅವರಿಬ್ಬರು ನಡೆಯಲು ಕಷ್ಟವಾಯಿತು. ಹೀಗೆ ಮಾತಾಡುತ್ತಾ ಮಾತಾಡುತ್ತಾ ಸಾಗುತ್ತೆ ಇವರು ಒಂದು ವಯಸ್ಸಾದ ಹಿರಿಯ ದಂಪತಿಗಳ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ. ಬಡತನದ ಹೊರತಾಗಿಯೂ ಆ ದಂಪತಿಗಳು ಒಳೆಯವರಾಗಿರುತ್ತಾರೆ. ಇವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಅವರಲ್ಲಿ ಒಳ್ಳೆಯ ಪ್ರೀತಿ ಪ್ರೇಮವಿರುತ್ತೆ. ಅಲ್ಲಿಂದ ಮುಂದೆ ಸಾಗುತ್ತಾ ಯಾನ ಇವನಿಗೆ ಹೇಳ್ತಾಳೆ, ಇಬ್ಬರು ಜನರಲ್ಲಿ ಪ್ರೀತಿ ನೂಲು ಮತ್ತು ಸೂಜಿಯಂತೆ ಇರಬೇಕು, ಇದರಲ್ಲಿ ಒಂದು ಇರದ ಮತ್ತೊಂದು ಪೂರ್ತಿಯಾಗುವುದಿಲ್ಲ.
ಅದು ಹೇಗೆಂದರೆ ಆ ವಯಸ್ಸದ ದಂಪತಿಗಳನ್ನು ತನ್ನುತ್ತಾಳೆ. ಮಾತಾಡುತ್ತಾ ಮಾತಾಡುತ್ತಾ ಇಬ್ಬರು ಹಸಿರುಮಯವಾದ ಬೆಳೆಯ ಜಾಗದಿಂದ ಸಾಗುತ್ತಾರೆ. ಕೊನೆಗೆ ಪರ್ವತದ ಜಾಗದ ಬಳಿಕೆ ತಲುಪುತ್ತಾರೆ. ಅದು ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿಂದ ನಿರ್ಮಿತವಾಗಿತ್ತು. ಅದೇ ಬಂಡೆಕಲ್ಲುಗಳ ನಡುವೆ ಇಬ್ಬರು ಸಹೋದರರು ಆ ಜಾದು ಮೇಜು ಬಟ್ಟೆಯೊಂದಿಗೆ ಕುಳಿತಿದ್ದರು. ಬಳಿಕ ಅವರು ಆ ಮೇಜು ಬಟ್ಟೆಯಿಂದ 56 ಖಾದ್ಯಗಳನ್ನು ಕೇಳುತ್ತಾರೆ. ಕ್ಷಣದಲ್ಲಿ ಆ ಮೇಜು ಬಟ್ಟೆ ಮೇಲೆ ಗಮಗಮಿಸುವ ಸ್ವಾದಿಷ್ಟವಾದ ಖಾದ್ಯಗಳು ಪ್ರತ್ಯಕ್ಷವಾಗುತ್ತವೆ. ಇಬ್ಬರು ಬಕಸುರನಂತೆ ಗಬಗಬನೆ ತಿನ್ನಲು ಶುರು ಮಾಡುತ್ತಾರೆ. ಪರ್ವತದ ಮೇಲೆ ನಿಂತು ಇವನ್ ಮತ್ತು ಯಾನ ಇದೆಲ್ಲ ನೋಡುತ್ತಿರುತ್ತಾರೆ. ಇಬ್ಬರು ಸಹೋದರರು ತಿಂದು ತಿಂದು ಸುಸ್ತಾದಾಗ ಇವನ್ ಅವರ ಬಳಿಗೆ ಹೋಗ್ತಾನೆ. ಅವರ ಬಳಿ ಮೇಜು ಬಟ್ಟೆ ಅಂದರೆ ಟೇಬಲ್ ಕ್ಲೋತ್ ಕೇಳುತ್ತಾನೆ. ಇದರಿಂದ ಅವರು ಕೋಪಗೊಂಡು ಇವನ್ ತಲೆ ಮೇಲೆ ಒಂದು ತೆಂಗಿನಕಾಯಿಯಿಂದ ಹೊಡೆದು ಅವನನ್ನು ಮೂರ್ಛೆಗೊಳಿಸುತ್ತಾರೆ. ಇವನನ್ನು ಎತ್ತಲು ಈಗ ಯಾನ ಅಲ್ಲಿಗೆ ಬರ್ತಾಳೆ. ಅವಳು ಇಬ್ಬರು ಸಹೋದರರಿಗೆ ಹೇಳ್ತಾಳೆ, ಒಂದು ಬಾರಿ ನಿಮ್ಮ ಮುಖ ನೀರಲ್ಲಿ ನೋಡಿ. ಯಾನ ಹೇಳಿದಂತೆ ಅವರು ತಮ್ಮ ತಮ್ಮ ಮುಖ ನೀರಲ್ಲಿ ನೋಡಿದಾಗ ತಮ್ಮ ಮುಖವನ್ನೇ ಗುರುತಿಸಲು ಅವರಿಗೆ ಸಾಧ್ಯವಾಗಲ್ಲ. ಅಷ್ಟು ವರ್ಷಗಳಿಂದ ತಿಂದು ತಿಂದು ಇಬ್ಬರು ಪ್ರಾಣಿಗಳಂತಾಗಿದ್ದರು. ತಮ್ಮನ್ನು ಆ ಸ್ಥಿತಿಯಲ್ಲಿ ನೋಡಿ ಇಬ್ಬರು ತುಂಬಾನೇ ದುಃಖಗೊಳ್ಳುತ್ತಾರೆ. ಹಾಗೂ ಯಾನಾಗಿ ಹೇಳುತ್ತಾರೆ, ನಾವು ಮೊದಲಿನ ಹಾಗೆ ಆಗಲು, ನಮಗೆ ಏನಾದರೂ ಪರಿಹಾರ ಹೇಳು. ಯಾನ ಹೇಳ್ತಾಳೆ, ಮೊದಲಿಗೆ ನೀವು ಈ ಜಾದು ಮೇಜು ಬಟ್ಟೆಯಿಂದ ಬಿಡುಗಡೆ ಪಡೆಯಬೇಕು, ಯಾಕೆಂದರೆ ಅದರಿಂದ ನಿಮ್ಮ ಆಲಸ್ಯ ಹೋಗಲು. ನೀವು ದುಡಿದು ಸೀಮಿತ ಆಹಾರ ತಿನ್ನಿ. ಇದನ್ನು ಕೇಳಿ ಅವರಿಬ್ಬರು ಯಾನಾಗಿ ಹೇಳುತ್ತಾರೆ, ನೀನು ನಿಜವನ್ನೇ ಹೇಳುತ್ತಿದ್ದೆ, ಹೀಗಾಗಿ ನೀನು ಈ ಮೇಜು ಪೋಷಕನ್ನು ತೆಗೆದುಕೊಂಡು ಹೋಗು. ಯಾನ ಈಗ ಅದನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡ್ತಾಳೆ. ಇಷ್ಟು ಹೊತ್ತಿಗೆ ಇವನಿಗೂ ಪ್ರಜ್ಞೆ ಬಂದಿರುತ್ತೆ. ಟೇಬಲ್ ಕ್ಲೋತ್ ಸಿಕ್ಕಾಗ ಆತನು ಕೂಡ ಖುಷಿಯಾಗ್ತಾನೆ. ವಾಪಸ್ ಹೊರಡುವಾಗ ಇವನ್ ದಾರಿಯಲ್ಲಿ ಸಿಕ್ಕ ಹೂವಿನ ತೋಟದಿಂದ ರಾಜಕುಮಾರಿಗೆ ಕೊಡಲು ಹೂವನ್ನು ಆರಿಸತೊಡಗುತ್ತಾನೆ. ಯಾನ ಅವನಿಗೆ ಹೇಳುತ್ತಾಳೆ, ಇಷ್ಟರವರೆಗೆ ನಿನಗೆ ಅರ್ಥವಾಗಲಿಲ್ವಾ? ನ್ಯಾನ್ಸಿ ನಿನ್ನ ಮದುವೆಯಾಗಲು ಬಯಸಲ್ಲ ಅಂತ ಬೇಕಂತಲ್ಲ ಅವಳು ನಿನಗೆ ಇಷ್ಟು ಕಷ್ಟದ ಕೆಲಸ ಕೊಡುತ್ತಿದ್ದಾಳೆ, ನಿನ್ನಿಂದ ಬಿಡುಗಡೆ ಪಡೆಯಲು ಬಯಸ್ತಾಳೆ. ಇವನ್ ಹೃದಯದಿಂದ ಒಳೆಯವನಾಗಿದ್ದ. ಅವಳಿಗೆ ಹೇಳ್ತಾನೆ, ಹಾಗೇನು ಇಲ್ಲ. ಬಳಿಕ ಅವನು ಯಾನಲ್ಲ ಕೈ ಹಿಡಿದು ಹೇಳ್ತಾನೆ, ಯಾವ ರೀತಿ ರಾಜಕುಮಾರಿಗೆ ಪ್ರಪೋಸ್ ಮಾಡ್ತಾನಂತ. ಅವನ ಮುಗ್ಧತೆ ಮತ್ತು ಒಳೆತನ ನೋಡಿ ಯಾನಗ ಅವನ ಮೇಲೆ ಪ್ರೀತಿ ಮೂಡುತ್ತೆ. ಆದರೆ ಅದನ್ನು ಅವನಿಗೆ ಹೇಳುವುದಿಲ್ಲ. ಅತ್ತ ಜಾರರಾಜನ ಅರಮನೆಯಲ್ಲಿ ರಾಜಕುಮಾರಿ ಮತ್ತು ರಾಯಭಾರಿ ಮೋಜು ಮಸ್ತಿ ಮಾಡುತ್ತಿದ್ದರು. ಏಕೆಂದರೆ ಅವರಿಗೆ ಅನ್ನಿಸುತ್ತಿತ್ತು ಇವನ್ ಇನ್ನು ಯಾವತ್ತಿಗೂ ವಾಪಸ್ ಮರಳಿ ಬರುವುದಿಲ್ಲ ಅಂತ. ಅವರ ಗ್ರಹಚಾರ ಕೆಡುವಂತೆ ಇವನ್ ವಿಜಯವನ್ನು ಗಳಿಸಿ ಮತ್ತೆ ಮರಳಿ ಬರುತ್ತಾನೆ. ರಾಜ್ಯದ ಜನರು ಅವನ ಗೆಲುವನ್ನು ಕಂಡು ಭರ್ಜರಿಯಾಗಿ ಅವನ ಸ್ವಾಗತ ಮಾಡುತ್ತಾರೆ ಮತ್ತು ಸಂತೋಷದ ಸಂಭ್ರಮ ಆಚರಿಸುತ್ತಾರೆ. ಇದನ್ನು ನೋಡಿ ರಾಜ ನ್ಯಾನ್ಸಿಗೆ ಹೇಳ್ತಾನೆ, ನೋಡು, ಜನರ ದೃಷ್ಟಿಯಲ್ಲಿ ಅವನೊಬ್ಬ ಹೀರೋ ಆಗಿದ್ದಾನೆ, ಎಲ್ಲರೂ ಅವನನ್ನು ಇಷ್ಟಪಡುತ್ತಾರೆ. ಇಲ್ಲಿ ರಾಜನಿಗೆ ಖುಷಿಯಾಗುತ್ತೆ. ಕುತಂತ್ರ ನ್ಯಾನ್ಸಿಗೆ ಮಾತ್ರ ಇದೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಾಗಲ್ಲ. ಒಪ್ಪಗೊಂಡಿದ್ದವಳು ಯಾವುದೇ ಪರಿಸ್ಥಿತಿಯಲ್ಲಾದರೂ ಅವನನ್ನು ಮದುವೆಯಾಗಲು ಬಯಸಿರಲಿಲ್ಲ. ಬೇಗನೆ ಮತ್ತೊಮ್ಮೆ ಬೇರೆ ಹೊಸಿಗೆ ಹೋಗಿ ತನ್ನ ತಾಯಿ ಆತ್ಮವನ್ನು ಕರೆಯುತ್ತಾಳೆ ಮತ್ತು ಆತ್ಮದ ಬಳಿ ಕೇಳುತ್ತಾಳೆ, ನಾನೀಗ ಮದುವೆ ತಪ್ಪಿಸಲು ಏನು ಮಾಡಲಿ? ಅವಳ ದುಷ್ಟತೆಯ ಆತ್ಮ ಅವಳಿಗೆ ಮತ್ತೊಂದು ಖತರ್ನಾಕ್ ಯೋಜನೆ ಬಗ್ಗೆ ಹೇಳುತ್ತೆ. ಮರುದಿನ ದರ್ಬಾರಿನಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ನ್ಯಾನ್ಸಿ ರಾಜನಿಗೆ ಹೇಳ್ತಾಳೆ, ನಾನು ಇವನ ಮದುವೆಯಾಗಲು ತಯಾರಿದ್ದೇನೆ, ಮಾತ್ರ ನಾನು ಬಯಸ್ತೇನೆ ನನ್ನ ಮದುವೆಗೆ ನನ್ನ ತಾಯಿ ಆಶೀರ್ವಾದ ಸಿಗಲಿ. ಹೀಗಾಗಿ ಇವನ್ ಕತ್ತಲಿನ ಜಗತ್ತಿಗೆ ಹೋಗಿ ನನ್ನ ತಾಯಿಯಿಂದ ಒಪ್ಪಿಗೆ ತರಬೇಕು. ಇದನ್ನು ಕೇಳಿ ರಾಜನಿಗೆ ಅರಿವಾಗುತ್ತೆ, ಅವನ ಮಗಳು ಮದುವೆ ಆಗದಿರಲು ಇವನಿಗೆ ಇಂಥ ಕಷ್ಟದ ಕೆಲಸಗಳನ್ನು ಕೊಡುತ್ತಿದ್ದಾಳೆ ಅನ್ನುವುದು. ಏಕೆಂದರೆ ಕತ್ತಲ ಜಗತ್ತಿಗೆ ಜೀವಂತವಾಗಿ ಹೋಗಿ ವಾಪಸ್ಸು ಮರಳುವುದು ಅಸಂಭವವಾಗಿತ್ತು. ಈ ವಿಷಯದಿಂದ ರಾಜ ಮತ್ತು ಇವನ್ ನಿರಾಸೆಗೊಳ್ಳುತ್ತಾರೆ. ಅವರ ಉತ್ಸಾಹ ಕರಗಿ ಹೋಗುತ್ತೆ. ಆದರೆ ಇವನ್ ಈ ಕೆಲಸಕ್ಕೂ ಹಾ ಹೇಳುತ್ತಾನೆ. ಬಳಿಕ ಅವನು ಯಾನ ಹತ್ತಿರ ಹೋಗ್ತಾನೆ. ಯಾನ ಅವನಿಗೆ ಎಚ್ಚರಿಸುತ್ತಾ ಹೇಳ್ತಾಳೆ, ಆ ಜಾಗಕ್ಕೆ ಜೀವಂತ ಹೋಗುವುದು ಅಂದ್ರೆ ಸಾವಿನ ಬಾಯಿಯೊಳಗೆ ಹೋದ ಹಾಗೆ, ಯಾಕೆಂದರೆ ಅದು ಬೇರೆ ಜಗತ್ತು. ಇವನ್ ಕೇಳುತ್ತಾನೆ, ಅಲ್ಲಿಗೆ ಹೇಗೆ ಹೋಗಬಹುದು? ನಾನು ಅಲ್ಲಿಗೆ ಒಬ್ಬನೇ ಹೋಗ್ತೇನೆ. ಯಾನ ಹೇಳುತ್ತಾಳೆ, ಕತ್ತಲ ಕಾಡಿನ ಬಳಿ ಒಂದು ಕಪ್ಪು ನದಿ ಇದೆ, ಅದು ಅಪಾಯಗಳಿಂದ ಮತ್ತು ಮಂಜಿನಿಂದ ಕೂಡಿದೆ. ಅದನ್ನು ಪಾರು ಮಾಡಿದಾಗ ಕತ್ತಲ ಜಗತ್ತಿನ ದಾರಿ ತೆರೆಯುತ್ತದೆ. ಮರುದಿನ ಇವನ್ ಅವಳ ಜೊತೆ ಆ ಕತ್ತಲ ಜಗತ್ತಿಗೆ ಹೊರಡಲು ಹೊರಡ್ತಾನೆ. ಆದರೆ ಇದಕ್ಕಿಂತ ಮೊದಲು ಆತ ಯಾನಲನ್ನು ಕರೆದುಕೊಂಡು ತನ್ನ ಕುರುಡ ತಂದೆ ಬಳಿ ಹೋಗ್ತಾನೆ. ಅಸಲಿಗೆ ಅವನಿಗೆ ತಿಳಿದಿರಲಿಲ್ಲ ಅವನು ಕತ್ತಲ ಜಗತ್ತಿನಿಂದ ವಾಪಸ್ಸು ಮರಳಿ ಬರುತ್ತಾನ ಅಥವಾ ಇಲ್ಲವಾ ಅನ್ನುವುದು. ಇದಕ್ಕಾಗಿ ಆತ ಕೊನೆಯ ಬಾರಿ ತಂದೆಯನ್ನು ಭೇಟಿಯಾಗಲು ಬಯಸ್ತಾನೆ. ಇವನ್ ಮತ್ತು ಯಾನ ಮಾತಾಡಿಕೊಂಡು ಬರುವಾಗ ಇವನ್ ತಂದೆಗೆ ಯಾನಳ ಧ್ವನಿ ಕೇಳಿ ಅವರಿಗೆ ಹೇಳುತ್ತಾನೆ, ನಾನು ಹಲವು ದಿನಗಳಿಂದ ನನ್ನ ಮಗನ ಧ್ವನಿಯನ್ನು ಕೇಳಿಲ್ಲ, ನಾನು ಕುರುಡ, ಹೀಗಾಗಿ ಅವನನ್ನು ಹುಡುಕಲು ಹೋಗಲು ಸಾಧ್ಯವಿಲ್ಲ. ಬಳಿಕ ಅವನು ತುಂಬಾನೇ ಕಷ್ಟದಲ್ಲಿ ತನ್ನ ಲೋಹದ ಕೆಲಸ ಆರಂಭಿಸುತ್ತಾನೆ. ಇದನ್ನು ಕೇಳಿ ಯಾನ ಮತ್ತು ಇವನ್ ಇಬ್ಬರು ಅವರ ಈ ಪರಿಸ್ಥಿತಿ ನೋಡಿ ದುಃಖಗೊಳ್ಳುತ್ತಾರೆ. ಈಗ ಇವನಿಗೆ ತಾನು ಯಾಕೆ ತನ್ನ ತಂದೆಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪವಾಗುತ್ತೆ. ಬಳಿಕನು ಅವರ ಬಳಿ ಕ್ಷಮೆ ಕೇಳಿ ತನ್ನ ಮುಂದಿನ ಪ್ರಯಾಣಕ್ಕೆ ಹೊರಡಲು ಅವರ ಬಳಿ ಆಶೀರ್ವಾದ ಪಡೆಯುತ್ತಾನೆ. ಇದರ ನಂತರ ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಅವನು ಯಾನಾಗಿ ಹೇಳುತ್ತಾನೆ, ನಾನು ನನ್ನ ಎರಡು ಇಚ್ಛೆಗಳನ್ನು ಸುಮ್ಮನೆ ಹಾಳು ಮಾಡಿದೆ, ನಾನು ಈಗ ಬಯಸ್ತೇನೆ ನನ್ನ ಮೂರನೇ ಇಚ್ಛೆಯಲ್ಲಿ ನೀನು ನನ್ನ ತಂದೆಯ ಕಣ್ಣುಗಳನ್ನು ಸರಿ ಮಾಡು. ಯಾನವನ ಈ ಇಚ್ಛೆಯನ್ನು ಪೂರ್ತಿ ಮಾಡ್ತಾಳೆ. ಇದರಿಂದ ಲೋಹದ ಬಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದ ಇವನ ತಂದೆಯ ಕಣ್ಣುಗಳ ದೃಷ್ಟಿ ವಾಪಸ್ ಬರುತ್ತವೆ. ನಂತರ ನದಿಯ ಬಳಿಗೆ ತಲುಪಿ ಇವನ್ ಯಾನಗೆ ಹೇಳ್ತಾನೆ, ನೋಡು ಯಾನ, ನಿನ್ನ ಮಾತಿನಂತೆ ನೀನು ನನ್ನ ಮೂರು ಇಚ್ಛೆಗಳನ್ನು ಪೂರ್ತಿ ಮಾಡಿದೆ. ಇದನ್ನು ಬಿಟ್ಟು ನನ್ನ ಕಷ್ಟದ ಸಂದರ್ಭದಲ್ಲಿ ನನಗೆ ಸಾಥ್ ಕೊಟ್ಟೆ, ಇನ್ನು ನಾನು ನಿನಗೆ ತೊಂದರೆ ಕೊಡಲು ಬಯಸಲ್ಲ, ಹಾಗಾಗಿ ಇಲ್ಲಿಂದ ಮುಂದಿನ ಪ್ರಯಾಣ ನಾನೊಬ್ಬನೇ ಮುಂದುವರಿಸ್ತೇನೆ. ಬಳಿಕ ಅವನು ಯಾನಗೆ ಅವಳ ಮೀನಿನ ಸ್ಕಾರ್ಪ್ ಕೊಟ್ಟು ಬಿಡುಗಡೆ ಮಾಡ್ತಾನೆ. ಯಾನ ಈಗ ಅವನಿಗೆ ಹೇಳ್ತಾಳೆ, ನಿನಗೆ ಈಗಲೂ ಅರ್ಥವಾಗಲಿಲ್ವಾ?
ನಮ್ಮ ಇಬ್ಬರ ಸಂಬಂಧ ನೂಲು ಮತ್ತು ಸೂಜಿಯಂತೆ ಅದರಿಂದಾಗಿ ನಾನು ಕಷ್ಟದ ಸಮಯದಲ್ಲಿ ನಿನ್ನ ಸಾಥ್ ಬಿಡಲು ಆಗಲ್ಲ ಒಂದು ಬಾರಿ ನಿನ್ನ ಕೆಲಸ ಯಶಸ್ವಿಯಾದರೆ ನಾನು ಹೊರಟು ಬಿಡುತ್ತೇನೆ ಇವನಿಗೆ ಅವಳ ಪ್ರೀತಿ ಅರ್ಥವಾಗುತ್ತಿರಲಿಲ್ಲ ಇದರಿಂದ ಜ್ಞಾನ ಅವನಿಗೆ ಅವಳ ಪ್ರೀತಿ ಬಗ್ಗೆ ಮನಬಿಚ್ಚಿ ಹೇಳಲು ಸಾಧ್ಯವಾಗಲ್ಲ ಬಳಿಕ ಅವನು ಕೂಡ ಯಾನ ಜೊತೆ ನಾವೆಲ್ಲಿ ಕುಳಿತು ಬಿಡುತ್ತಾನೆ ಇಬ್ಬರು ನದಿಯಲ್ಲಿ ಮುಂದೆ ಹೋಗಿ ತೊಡಗುತ್ತಾರೆ ಮುಂದೆ ಹೋದಾಗ ಅವರಿಗೆ ನಾಲ್ಕು ಕಡೆ ಸಾವಿನ ದೂತರ ಮೂರ್ತಿಗಳು ಕಾಣಿಸುತ್ತವೆ ಅವುಗಳು ಕತ್ತಲ ಜಗತ್ತಿನ ಆರಂಭವನ್ನು ಸೂಚಿಸುತ್ತಿದ್ದವು ಯಾನ ಹೇಳುತ್ತಾಳೆ ಇಲ್ಲಿಂದ ಅಂಧಕಾರದ ಜಗತ್ತು ಪ್ರಾರಂಭವಾಗುತ್ತೆ ನಂತರ ನಾವು ನಿಲ್ಲಿಸಿ ಬರುವ ಅಲ್ಲಿ ಒಂದು ಕಣಿವೆ ಜಾಗದಲ್ಲಿ ಇಳಿಯುತ್ತಾರೆ ಇವನು ಹೇಳ್ತಾನೆ ಈ ಜಾಗ ತುಂಬಾನೇ ವಿಚಿತ್ರವಾಗಿದೆ ಆಗ ಆ ಜಾಗದ ಸಂರಕ್ಷಕ ಇವನಿಗೆ ಹೇಳ್ತಾನೆ ನೀನು ಇಲ್ಲೇ ತನಕ ಹೇಗೆ ಬಂದೆ ಯಾನ ಹೇಳುತ್ತಾಳೆ ಇವನು ನನ್ನ ಜೊತೆ ಬಂದಿದ್ದಾನೆ ಪಿತಶ್ರೀ ಇದನ್ನು ಕೇಳಿ ಇವನು ದಂಗಾಗಿ ಬಿಡ್ತಾನೆ ಅದನ್ನು ಕಂಡು ಆ ರಕ್ಷಕ ಹೇಳ್ತಾನೆ ಇವಳು ನನ್ನ ಮಗಳು ಯಾನ ಅವರಿಗೆ ಹೇಳುತ್ತಾಳೆ ನೀವು ಯಾವಾಗದಿಂದ ನಾನು ಮೀನು ಆಗಲು ಒತ್ತೈಸಿದಿರೋ ಅಲ್ಲಿಂದ ನನ್ನ ಮತ್ತು ನಿಮ್ಮ ಸಂಬಂಧ ಮುಗಿಯಿತು ರಕ್ಷಕ ಹೇಳ್ತಾನೆ ನಾನು ಕೆಲವು ಸಮಯದವರೆಗೆ ಬೇರೆ ವಿಧಿಯರದೆ ಈ ರೀತಿ ಮಾಡಬೇಕಾಯಿತು ಯಾಕೆಂದರೆ ನೀನು ಪ್ರಪಂಚದಿಂದ ಅನುಭವದ ಪಾಠ ಕಲಿಯಲು ವಾಸ್ತವವಾಗಿ ಇದೇ ಕಾರಣಕ್ಕೆ ಯಾನಳ ತಂದೆ ಅವಳನ್ನು ಮೀನಾಗಿ ಪರಿವರ್ತಿಸಿದ್ದ ಯಾನ ಈಗ ಅವನಿಗೆ ಹೇಳ್ತಾಳೆ ನಾವಿಲ್ಲಿಗೆ ಜಾರ್ ರಾಜನ ರಾಣಿ ಆತ್ಮದ ತಲಶೆಗಾಗಿ ಬಂದಿದ್ದೇವೆ ಇದನ್ನು ಕೇಳಿ ರಕ್ಷಕ ಅವರಿಬ್ಬರ ಹತ್ತಿರ ಹೋಗ್ತಾನೆ ಮತ್ತು ಅವರಿಗೆ ಹೇಳ್ತಾನೆ ರಾಣಿ ಒಬ್ಬಳು ದುರಹಂಕಾರಿ ಮತ್ತು ತುಂಬಾನೇ ಕ್ರೂರಿಯಾದ ಮಹಿಳೆಯಾಗಿದ್ದಳು ಹೀಗಾಗಿ ಅವಳು ರಾಜನಿಂದ ಸಿಂಹಾಸನದ ಅಧಿಕಾರ ಪಡೆಯಲು ಅವನನ್ನು ಮದುವೆಯಾದಳು ಬಡವರ ಮೇಲೆ ದಬ್ಬಳಿಕೆ ಮಾಡಿದಳು ಇದೇ ಕಾರಣಕ್ಕೆ ಅವಳ ಆತ್ಮಕ್ಕೆ ಈ ಜಗತ್ತಿನಲ್ಲಿ ಶಿಕ್ಷೆ ಕೊಡಲಾಗುತ್ತಿದೆ ಅವಳನ್ನು ಶಾಶ್ವತವಾಗಿ ಹಸಿವಿನಿಂದ ಇಡಲಾಗುತ್ತದೆ ಬಳಿಕ ರಕ್ಷಕ ರಾಣಿ ಆತ್ಮವನ್ನು ಅಲ್ಲಿ ಪ್ರಕಟಗೊಳಿಸುತ್ತಾನೆ ಇವನು ಅವಳಿಗೆ ಹೇಳ್ತಾನೆ ಶರ್ತದಂತೆ ನಾನು ನಿಮ್ಮ ಮಗಳನ್ನು ಮದುವೆಯಾಗಲು ನಿಮ್ಮಿಂದ ಒಪ್ಪಿಗೆ ಪಡೆಯಲು ಬಂದಿದ್ದೇನೆ ಆದರೆ ದುಷ್ಟ ರಾಣಿ ಅವನನ್ನು ತಿರಸ್ಕರಿಸುತ್ತಾಳೆ ಇದನ್ನು ಕಂಡು ಯಾನ ತನ್ನ ತಂದೆಗೆ ಹೇಳ್ತಾಳೆ ನೀವು ಏನಾದರೂ ಮಾಡಿ ಆಗ ಅವಳ ತಂದೆ ರಾಣಿಗೆ ತಿನ್ನುವ ವಸ್ತು ತೋರಿಸಿ ಹೇಳ್ತಾನೆ ನೀನು ತುಂಬಾನೇ ವರ್ಷಗಳಿಂದ ಹಸಿವಿನಿಂದ ಒದ್ದಾಡುತ್ತಿದ್ದೆ ನೀನು ನಿನ್ನ ಹಸಿವಿನಿಂದ ಮುಕ್ತಿ ಪಡೆಯಲು ಬಯಸಿದರೆ ಇವನಿಗೆ ಒಪ್ಪಿಗೆ ಕೊಡಲೇಬೇಕಾಗುತ್ತೆ ಬೇರೆ ದಾರಿ ಕಾಣದೆ ಒತ್ತಡದಲ್ಲಿ ರಾಣಿ ಇದಕ್ಕೆ ತಯಾರಾಗ್ತಾಳೆ ನೆಕ್ಸ್ಟ್ ಸೀನಲ್ಲಿ ರಾಜ ಜಾರ್ನ ಮಹಲನ್ನು ತೋರಿಸಲಾಗುತ್ತೆ ಅಲ್ಲಿ ನ್ಯಾನ್ಸಿ ಮತ್ತು ರಾಯಭಾರಿ ಮೇಜು ಬಟ್ಟೆ ಎದುರು ಕುಳಿತು ಸವಿಯೂಟ ಮಾಡುತ್ತಾ ಮೋಜು ಮಸ್ತಿ ಮಾಡುತ್ತಿರ್ತಾರೆ ರಾಜ ಏನು ಮಾಡಲಾಗದೆ ಬೇಸರದಲ್ಲಿ ಇದೆಲ್ಲ ನೋಡುತ್ತಿದ್ದ ಆಗ ರಾಣಿ ಆತ್ಮ ತಟೆಯೊಂದರಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅದು ಎಲ್ಲರೆದುರು ಹೇಳುತ್ತೆ ನಾನು ಮದುವೆಗೆ ಒಪ್ಪಿಗೆ ಕೊಡುತ್ತಿದ್ದೇನೆ ಇದನ್ನು ಕೇಳಿ ರಾಜ ತುಂಬಾನೇ ಖುಷಿಯಾಗ್ತಾನೆ ನ್ಯಾನ್ಸಿ ಮಾತ್ರ ತಬ್ಬಿಬ್ಬುಗೊಳ್ಳುತ್ತಾಳೆ ಅವಳಿಗೆ ಇವನು ಈ ಕಷ್ಟದ ಕೆಲಸ ಮಾಡಿದ್ದೇನೆ ಅಂತ ನಂಬಿಕೆ ಬರಲ್ಲ ಮತ್ತೊಂದು ಕಡೆ ಕತ್ತಲಿನ ಜಗತ್ತಿನಲ್ಲಿ ಯಾನ್ ತನ್ನ ತಂದೆಗೆ ಧನ್ಯವಾದ ಹೇಳಿ ಇವನ ಜೊತೆ ನಾವೆಲ್ಲೇ ಹೊರಡುತ್ತಾಳೆ ಮತ್ತು ಅವರು ವಾಪಸ್ ಹೋಗಿ ತೊಡಗುತ್ತಾರೆ ದಾರಿಯಲ್ಲಿ ಅವಳು ಇವನಿಗೆ ಕೇಳ್ತಾಳೆ ನಿನ್ನ ತುಂಬಾನೇ ಕಷ್ಟದ ಕೆಲಸ ಈಗ ಪೂರ್ತಿಯಾಗಿದೆ ಈಗ ನಿನಗೆ ನನ್ನ ಅವಶ್ಯಕತೆ ಇಲ್ಲ ಹೀಗಾಗಿ ನೀನು ನನ್ನ ಮರೆತು ಬಿಡು ಹೇಗೂ ನೀನು ರಾಜಕುಮಾರಿನ ಮದುವೆ ಆಗುತ್ತಿದ್ದೆ ಆದರೆ ಇವನು ಹೇಳುತ್ತಾನೆ ನಿನ್ನ ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ ಹಾಗೆ ಮರೆಯಲು ಕೂಡ ನಾನು ಇಷ್ಟಪಡಲ್ಲ ಯಾನ ದುಃಖ ಮತ್ತು ಬೇಸರದಲ್ಲಿ ಇವನಿಗೆ ಹೇಳುತ್ತಾಳೆ ಇಲ್ಲಿಂದ ಜೀವಂತ ವಾಪಸ್ ಹೋಗುವವರು ತಮ್ಮ ಇಲ್ಲಿಯ ನೆನಪುಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಇದನ್ನು ಕೇಳಿ ಇವನು ಗಾಬರಿಗೊಳ್ಳುತ್ತಾನೆ ಇನ್ನೊಂದೆಡೆ ಕೋಪದಲ್ಲಿ ನ್ಯಾನ್ಸಿ ಸ್ಟೋರ್ ರೂಮ್ಗೆ ಹೋಗಿ ತನ್ನ ತಾಯಿ ಆತ್ಮ ಕರೆಯುವ ಕುರ್ಚಿ ಮುರಿಯ ತೊಡಗುತ್ತಾಳೆ ಅವಳ ತಾಯಿ ಆತ್ಮ ಹೇಳುತ್ತೆ ನಾನು ಬೇರೆ ದಾರಿ ಕಾಣದೆ ಇವನಿಗೆ ಒತ್ತಡದಲ್ಲಿ ಒಪ್ಪಿಗೆ ಕೊಡಬೇಕಾಯಿತು ನನ್ನನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ರು ಮಾತ್ರ ನನ್ನ ಹತ್ತಿರ ಒಂದು ರಹಸ್ಯ ವಿಷಯ ಇದೆ ಅದರಿಂದ ನಿನ್ನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನ್ಯಾನ್ಸಿ ಕೇಳುತ್ತಾಳೆ ಯಾವ ವಿಷಯ ಅವಳ ತಾಯಿ ಹೇಳುತ್ತಾಳೆ ಇವನು ಒಬ್ಬನೇ ಅಲ್ಲ ಇಷ್ಟರವರೆಗೆ ಅವನು ಯಾವುದೆಲ್ಲ ಕೆಲಸ ಮಾಡಿದ್ದಾನೆ ಅದರಲ್ಲಿ ಅವನಿಗೆ ಒಂದು ಜಾದು ಮೀನು ಸಹಾಯ ಮಾಡಿದ್ದೆ ನಿನಗೆ ಗೊತ್ತಿದ್ದಲ್ವಾ ನಮ್ಮ ರಾಜ್ಯದಲ್ಲಿ ಜಾದು ಬಳಸುವವರಿಗೆ ಸಾವಿನ ಶಿಕ್ಷೆ ಕೊಡಲಾಗುತ್ತೆ ನ್ಯಾನ್ಸಿ ಹೇಳುತ್ತಾಳೆ ನನಗೆ ಈಗ ಗೊತ್ತಾಯಿತು ಇತ್ತ ನದಿಯಲ್ಲಿ ಇವನ್ ಮತ್ತು ಯಾನ ಮುಂದೆ ಸಾಗುತ್ತಾ ನೋಡಿದಾಗ ಬೆಳಿಗ್ಗೆಯಾಗಿತ್ತು ಇವನ್ ಕಣ್ಣು ತೆರೆದಾಗ ನಾವೇ ನದಿಯ ತೀರಕ್ಕೆ ತಲುಪಿರುತ್ತದೆ ದುರದೃಷ್ಟ ಅನ್ನುವಂತ ಯಾನಳೊಂದಿಗೆ ಆತನ ಎಲ್ಲ ನೆನಪುಗಳು ಅಳಿಸಿ ಹೋಗಿದ್ದವು ಕೂಡಲೇ ಆತ ಯಾನಳಿಗೆ ಕೇಳುತ್ತಾನೆ ನೀನು ಯಾರು ಯಾನ ಹೇಳುತ್ತಾಳೆ ನಾನು ಕೇವಲ ನಾವೇ ಚಲಾಯಿಸುವವಳು ಬಳಿಕವನ್ನು ನಾವೆಂದು ಹೇಳಿದ್ದು ಅಲ್ಲಿಂದ ಹೋಗಿ ತೊಡಗುತ್ತಾನೆ ಆದರೂ ಅವನಿಗೆ ತಾನು ಏನನ್ನೋ ಮರೆಯುತ್ತಿದ್ದೇನೆ ಅನ್ನುವಂತೆ ಭಾಸವಾಗುತ್ತೆ ಯಾನ ದುಃಖ ಮತ್ತು ಬೇಸರದಲ್ಲಿ ಅವನನ್ನು ನೋಡುತ್ತಿರ್ತಾಳೆ ಇವನ್ ನೇರವಾಗಿ ಹೋಗಿ ನ್ಯಾನ್ಸಿ ಹತ್ತಿರ ಹೇಳುತ್ತಾನೆ ನಾನು ನಿನ್ನ ಎಲ್ಲ ಕೆಲಸ ಪೂರ್ತಿ ಮಾಡಿದ್ದೆ ಮಾತ್ರ ನನಗೀಗ ಬೇರೆ ಯಾರ ಮೇಲೋ ಪ್ರೀತಿಯಾಗಿದೆ ಅದು ಯಾರ ಮೇಲೆ ಅನ್ನೋದು ಗೊತ್ತಾಗುತ್ತಿಲ್ಲ ಆದರೆ ನನಗೆ ಯಾಕೆ ಯಾವುದು ನೆನಪಾಗುತ್ತಿಲ್ಲ ಅಂತ ಗೊತ್ತಾಗ್ತಾನೆ ಇಲ್ಲ ನ್ಯಾನ್ಸಿ ಕುತಂತ್ರದಿಂದ ಕೇಳ್ತಾಳೆ ಏನು ಎಲ್ಲ ಕಷ್ಟದ ಕೆಲಸ ನೀನೊಬ್ಬನೇ ಪೂರ್ತಿ ಮಾಡಿದ್ದೀಯಾ ಇವನ್ ಹೇಳ್ತಾನೆ ಇಲ್ಲ ಯಾರೊಬ್ಬರು ಮ್ಯಾಜಿಕ್ ಶಕ್ತಿ ಬಳಸಿ ನನಗೆ ಸಾಥ್ ಕೊಟ್ಟಿದ್ದಾರೆ ನನಗೆ ಮಾತ್ರ ನೆನಪಿಗೆ ಬರುತ್ತಿಲ್ಲ ಅದು ಯಾರು ಅನ್ನುವುದು ಜಾದು ವಿಷಯ ಇವನ್ ಹೇಳುತ್ತಿದ್ದಂತೆ ನ್ಯಾನ್ಸಿ ಸೈನಿಕರಿಗೆ ಹೇಳ್ತಾಳೆ ಕೇಳಿದ್ರ ನೀವು ಇವನನ್ನು ಹಿಡಿಯಿರಿ ಈತ ಜಾದು ಶಕ್ತಿ ಬಳಸಿದ್ದಾನೆ ನಮ್ಮ ರಾಜ್ಯದಲ್ಲಿ ಈ ತಪ್ಪಿಗೆ ಶಿಕ್ಷೆ ಸಾವೇ ಗತಿ ಇವನ್ ಈ ಮಾತು ಕೇಳಿ ದಿಗ್ಭ್ರಮೆಗೊಳ್ಳುತ್ತಾನೆ ಯಾರಿಗಾಗಿ ತನ್ನ ಜೀವ ಅಪಾಯಕ್ಕೆ ತಳ್ಳಿ ಇಷ್ಟೆಲ್ಲ ಮಾಡಿದ್ದನು ಅವರ ದ್ರೋಹದಿಂದ ತನಗೆ ಶಿಕ್ಷೆ ಕೊಡ್ತಿದ್ದಾರಂತ ಮರದಿನ ಇವನ ಕಣ್ಣಿಗೆ ಪಟ್ಟಿ ಕಟ್ಟಿ ಎಲ್ಲರೆದುರು ಆತನಿಗೆ ಸಾವಿನ ಶಿಕ್ಷೆ ಮರಣದಂಡನೆ ಘೋಷಿಸಲಾಗುತ್ತೆ ರಾಜ ಹೀಗಾಗಲಿ ಎಂದು ಬಯಸಲ್ಲ ಆದರೆ ನಿಯಮದ ಮುಂದೆ ಆತ ತಲೆಬಾಗಲೇಬೇಕಿತ್ತು ಇನ್ನೇನು ಸೈನಿಕರು ಇವನ್ನ ಗುಂಡು ಹೊಡೆದು ಕೊಲ್ಲುತ್ತಾರನ್ನುವಾಗ ಯಾನ ಅಲ್ಲಿಗೆ ತಲುಪುತ್ತಾಳೆ ಅವಳು ನ್ಯಾನ್ಸಿಗೆ ಹೇಳುತ್ತಾಳೆ ನೀನು ಇವನ್ನ ಬಿಟ್ಟು ಬಿಡು ಬದಲಿಗೆ ನಾನು ನಿನ್ನ ಗುಲಾಮಳಾಗಿರುತ್ತೇನೆ ನಿನ್ನ ಸೇವೆಯನ್ನು ಮಾಡುತ್ತೇನೆ ಮತ್ತವಳು ತನ್ನ ಮೀನಿನ ಸ್ಕಾರ್ಪ್ ನ್ಯಾನ್ಸಿಗೆ ಕೊಡ್ತಾಳೆ ಅದರಲ್ಲಿ ಜಾದುವಿನ ಸಂಕೇತ
ಮೀನಿನ ಮಾಪಕಗಳು ಇದ್ದವು. ಇದರಿಂದ ಖುಷಿಯಾಗಿ ನ್ಯಾನ್ಸಿ ಇವನ ಶಿಕ್ಷೆ ರದ್ದು ಮಾಡುತ್ತಾಳೆ, ಶಿಕ್ಷೆಯನ್ನು ನಿಲ್ಲಿಸ್ತಾಳೆ. ಇಷ್ಟೆಲ್ಲ ಆದರೂ ಅವಳಿಗೆ ಕನಿಕರ ಬರುವುದಿಲ್ಲ. ಈಗ ಅವಳು ಅಧಿಕಾರ ಮತ್ತು ಮತ್ತಷ್ಟು ದುರಹಂಕಾರದಿಂದ ತನ್ನ ತಂದೆಯನ್ನು ಬಂದಿಖಾನೆಗೆ ತಳ್ಳಿ ತನ್ನ ತನ್ನು ರಾಣಿ ಅಂತ ಘೋಷಿಸಿಕೊಳ್ಳುತ್ತಾಳೆ. ಮುಕುಟ ಧರಿಸಿ ಯಾನಾಗೆ ಹೇಳ್ತಾಳೆ, ನನ್ನ ಮೊದಲ ಇಚ್ಛೆ ನೀನು ಪೂರ್ತಿ ಮಾಡಿದೆ, ನನ್ನ ಮತ್ತೊಂದು ಇಚ್ಛೆ ಏನೆಂದರೆ ಇಂಗ್ಲೆಂಡ್ ರಾಜಕುಮಾರ ನನ್ನ ಜೊತೆ ಮದುವೆಗಾಗಿ ಓಲೆ ಕಳಿಸಲಿ. ಯಾನಾಳ ಜಾದುವಿನಂತೆ ನೋಡಿ ನೋಡುತ್ತಿರುವಂತೆ ಇಂಗ್ಲೆಂಡ್ ರಾಜಕುಮಾರನ ಸೈನಿಕರು ರಾಜಕುಮಾರನ ಮದುವೆಗಾಗಿ ಅವನಿಂದ ಪ್ರಸ್ತಾವನೆ ತೆಗೆದುಕೊಂಡು ಬರುತ್ತಾರೆ. ಇದನ್ನು ನೋಡಿ ಮಾಜಿ ಪ್ರೇಮಿ ಇಂಗ್ಲಿಷ್ ರಾಯಭಾರಿ ಅವಳಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಮದುವೆಯಾಗಲು ಬಯಸಿದ್ದೀಯಲ್ವಾ? ನ್ಯಾನ್ಸಿ ಹೇಳುತ್ತಾಳೆ, ನಾನು ಇಂಗ್ಲೆಂಡಿನ ರಾಜಕುಮಾರನೊಂದಿಗೆ ಮದುವೆಯಾಗಬಲ್ಲೆಯಾದರೆ ನಿನ್ನ ಜೊತೆ ಯಾಕೆ ಆಗಲಿ? ನಂತರ ಅವಳು ತನ್ನ ಸೈನಿಕರಿಗೆ ಹೇಳಿ ಆ ರಾಯಭಾರಿಯನ್ನು ಮಹಲಿನ ಗುಡಿಸುವ ಕೆಲಸಕ್ಕೆ, ಡಿಶ್ ವಾಶ್ ಮಾಡುವ ಕೆಲಸಕ್ಕೆ ಹಾಕ್ತಾಳೆ. ಮತ್ತೊಂದು ಕಡೆ ಮಹಲ್ನಿಂದ ಹೊರಗೆ ಬಂದ ಇವನ್ ಎಲ್ಲ ಕಡೆ ತಿರುಗಾಡುತ್ತಿರ್ತಾನೆ. ಆ ಜಾಗಗಳಿಗೆ ಆತ ಯಾನ ಜೊತೆ ಹೋಗಿದ್ದ, ಆದರೂ ಅವನಿಗೆ ಯಾವುದೂ ಸರಿಯಾಗಿ ನೆನಪಿಗೆ ಬರುತ್ತಿರಲಿಲ್ಲ. ರಾತ್ರಿಯ ವೇಳೆ ಅವನು ತನ್ನ ತಂದೆ ಬಳಿಗೆ ಹೋದಾಗ ಅಲ್ಲಿಗೆ ಆ ಇಬ್ಬರು ಸಹೋದರರು ರಾನ್ ಮತ್ತು ಜಾನ್ ಬಂದಿದ್ದರು. ಅವರಿಬ್ಬರು ಅವನ ತಂದೆ ಜೊತೆ ಕೆಲಸ ಮಾಡುತ್ತಿದ್ದರು. ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ಸಾಮಾನ್ಯ ಶರೀರದವರಾಗಿದ್ದರು. ಇವನ್ ತಂದೆ ಇವನಿಗೆ ಹೇಳ್ತಾರೆ, ಹಿಂದಿನ ಬಾರಿ ನೀನು ಇಲ್ಲಿಗೆ ಯಾನ ಜೊತೆ ಬಂದಿದ್ದೆ. ವಾಸ್ತವವಾಗಿ ಅವರಿಗೆ ಯಾನ ಮತ್ತು ಇವನ ಒಟ್ಟಿಗೆ ಬಂದದ್ದು ಇಬ್ಬರ ಮಾತುಗಳಿಂದ ತಿಳಿದು ಹೋಗಿತ್ತು. ಇದರ ನಡುವೆ ಇವನ ದೃಷ್ಟಿ ಜಾನ್ ಕೈಯಲ್ಲಿ ಹಿಡಿದಿದ್ದ ನೂಲು ಮತ್ತು ಸೂಜಿಯ ಮೇಲೆ ಬೀಳುತ್ತೆ. ಅದರಿಂದ ಅವನಿಗೆ ಯಾನ ಜೊತೆ ಕಳೆದ ಎಲ್ಲ ಕ್ಷಣಗಳು ನೆನಪಿಗೆ ಬರುತ್ತವೆ. ಹಾಗೆ ಅವನಿಗೆ ನೂಲು ಮತ್ತು ಸೂಜಿಯ ಬಗ್ಗೆ ಅವಳು ಹೇಳಿದ ಎಲ್ಲ ಮಾತುಗಳನ್ನು ನೆನಪಾಗುತ್ತವೆ. ಈಗ ಅವನು ತನ್ನ ಪ್ರೀತಿಯನ್ನು ಮರಳಿ ಪಡೆಯಲು ಹೊರಟು ಬಿಡುತ್ತಾನೆ. ಅವನ ಸಹಾಯಕ್ಕೆ ಜಾನ್ ಮತ್ತು ರಾನ್ ಜೊತೆ ಅವನ ತಂದೆ ಬಟ್ಟೆ ಜೊತೆ ಹೊರಡ್ತಾರೆ. ಇವರು ಬಟ್ಟೆ ತೆಗೆದುಕೊಂಡು ಹೋಗಿ ಮಹಲ್ ಗೇಟ್ ಅನ್ನು ಒಡೆದು ಹಾಕ್ತಾರೆ. ಇವನಲ್ಲಿ ಯಾನಾಗೆ ಹೇಳುತ್ತಾನೆ, ನನಗೆಲ್ಲ ನೆನಪಿಗೆ ಬಂದಿದೆ, ನನ್ನ ಕ್ಷಮಿಸು ಯಾನ, ನಾನು ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ, ನಾನೀಗ ನಿನ್ನ ಕರೆದುಕೊಂಡು ಹೋಗಲು ಬಂದಿರುವೆ. ಇದನ್ನು ನೋಡಿ ನ್ಯಾನ್ಸಿ ಇವನಿಗೆ ಹೇಳುತ್ತಾಳೆ, ಯಾನ ಈಗ ನನ್ನ ಗುಲಾಮಳು, ನನ್ನ ಸೇವಕಿ, ಅವಳನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಕೂಡಲೇ ಇವನ್ ತನ್ನ ತಂದೆಯೊಂದಿಗೆ ಜಾನ್ ಮತ್ತು ರಾನ್ ಜೊತೆ ಅವಳ ಎದುರು ಹೋಗಿ ನಿಂತು ಹೇಳ್ತಾನೆ, ಯಾನಳನ್ನು ಬಿಡುಗಡೆ ಮಾಡು, ಇಲ್ಲದಿದ್ದರೆ ನಾವು ನಿನ್ನ ಸೈನಿಕರನ್ನು ಹಣ್ಣುಗಾಯಿ ನೀರು ಗಾಯಿ ಮಾಡುತ್ತೇವೆ. ನ್ಯಾನ್ಸಿ ದುರಸೆಯವಳಾಗಿದ್ದಳು. ಯಾನಾಗಿ ಅವಳು ಹೇಳುತ್ತಾಳೆ, ನನ್ನ ಮೂರನೇ ಇಚ್ಛೆಯಾಗಿ ನಿನ್ನ ಹಾಗೆ ನನ್ನ ಒಬ್ಬಳು ಜಾದುಗಾರ್ತಿಯಾಗಿ ಮಾಡು. ಯಾನ ಅವಳ ಕೊನೆಯ ವಿಷಯ ಪೂರ್ತಿ ಮಾಡುತ್ತಾಳೆ. ತಕ್ಷಣ ನ್ಯಾನ್ಸಿ ಒಂದು ಮೀನಿನ ರೂಪಕ್ಕೆ ಬದಲಾಗುತ್ತಾಳೆ. ತನ್ನ ಜಾದುವಿನಿಂದ ಮನುಷ್ಯಳಾಗಲು ಪ್ರಯತ್ನ ಮಾಡುತ್ತಾಳೆ. ಅವಳ ಜಾದು ಇಲ್ಲಿ ಕೆಲಸ ಮಾಡಲ್ಲ. ಯಾನ ಅವಳಿಗೆ ಹೇಳುತ್ತಾಳೆ, ಜಾದು ಮೀನು ಕೇವಲ ಬೇರೆಯವರ ಇಚ್ಛೆ ಪೂರ್ತಿ ಮಾಡಬಹುದು, ಬದಲಿಗೆ ತಮ್ಮದಲ್ಲ. ವಾಸ್ತವವಾಗಿ ನ್ಯಾನ್ಸಿಯ ಇಚ್ಛೆ ನ್ಯಾನ್ಸಿಗೆ ಉಲ್ಟಾ ಹೊಡೆದಿತ್ತು. ಅವಳು ಬಯಸಿದರೂ ಕೂಡ ಅವಳಿಗೆ ಮನುಷ್ಯಳಾಗಲು ಆಗಲ್ಲ. ಆಗಲೇ ಬಾವಿ ನೀರು ಮೇಲೆ ಬರತೊಡಗುತ್ತೆ. ಮೀನುಗಳ ರಾಜ ಹೊರಗೆ ಬರುತ್ತಾನೆ. ಅವನು ನ್ಯಾನ್ಸಿನ ಮೀನಿನ ರೂಪದಲ್ಲಿ ನೋಡಿ ಅವಳನ್ನು ಯಾನ ಎಂದು ಭಾವಿಸ್ತಾನೆ. ತಕ್ಷಣ ಅವಳನ್ನು ಹಿಡಿದು ನೀರಿನ ಕೆಳಗೆ ತೆಗೆದುಕೊಂಡು ಹೋಗ್ತಾನೆ. ಬಲವಂತವಾಗಿ ಅವಳನ್ನು ಮದುವೆ ಆಗ್ತಾನೆ. ದುರ್ಬುದ್ಧಿಯ ನ್ಯಾನ್ಸಿಗೆ ತಕ್ಕ ಪಾಠ ದೊರಕುತ್ತೆ. ಇತ್ತ ನ್ಯಾನ್ಸಿಯಿಂದ ಬಿಡುಗಡೆ ಪಡೆದು ಎಲ್ಲರೂ ಖುಷಿಯಾಗಿದ್ದರು. ರಾಜ ಜಾರ್ನ ಬಿಡುಗಡೆಗೊಳಿಸಿ ಮತ್ತೆ ಪುನಃ ರಾಜನಾಗಿ ಮಾಡಲಾಗುತ್ತೆ. ಮತ್ತೆ ಇವನ್ ಮತ್ತು ಯಾನ ತಮ್ಮ ಪ್ರೀತಿಯನ್ನು ಒಟ್ಟಿಗೆ ಒಪ್ಪಿಕೊಂಡು ಇಬ್ಬರು ಒಟ್ಟಿಗೆ ವಾಸಿಸಲು ಆರಂಭಿಸ್ತಾರೆ. ಇಬ್ಬರು ಇಲ್ಲಿ ಖುಷಿಯಾಗ್ತಾರೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.